I hope ಕ್ಲಿಯರಾಗಿ ಕೇಳಿಸ್ತಾ ಇದೆ. ಒಂದು ಥಮ್ಸ್ ಅಪ್ ಹಾಕಿ ಎಲ್ಲ ಕೂಡ ಕ್ಲಿಯರಾಗಿ ಕೇಳಿಸ್ತಾ ಇದ್ರೆ ಸ್ಟಾರ್ಟ್ ಮಾಡೋ ಸೆಷನ್ನ. ಕ್ಲಿಯರ್ ಇದೆಯಾ? ಓಕೆ, ಫೈನ್, ಬರ್ತಾ ಇದೆ ಕ್ಲಿಯರ್ ಆಗಿ. ಒಂದು ಯಾವುದಾದ್ರೂ ಒಳ್ಳೆಯ ವಿಷಯ ಕೊನೆ ಆಗ್ತಾ ಇದೆ ಅಂದರೆ ಮತ್ತೊಂದು ಒಳ್ಳೆಯ ವಿಷಯದಿಂದನೇ ಅದು ಕಂಟಿನ್ಯೂ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಅನಕಾಡೆಮಿ ಆ್ಯಕ್ಚುಲಿ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್, ನಮಗೆಲ್ಲ ಒಳ್ಳೆಯ ಒಂದು ಅವಕಾಶ ಒದಗಿಸಿತ್ತು. ತುಂಬ ಜನ ಕರ್ನಾಟಕದ ಎಲ್ಲ ಮೂಲೆಯಲ್ಲಿರುವಂತಹ, ಕೆಲವರು ಕರ್ನಾಟಕದವರು ಬೇರೆ ಕಡೆ ಇರುವಂತಹ ಆಸ್ಪಿರೆಂಟ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ, ತರಗತಿಗಳನ್ನು ಮಾಡೋದಕ್ಕೆ, ಕೇಳೋದಕ್ಕೆ. ಇವಾಗ ಹಲವು ಕಾರಣಗಳಿಂದ ಆ ಪ್ಲ್ಯಾಟ್ಫಾರ್ಮ್ ಕ್ಲೋಸ್ ಆಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ಗಮನದಲ್ಲಿಟ್ಕೊಂಡು ರಮೇಶ್ ಸರ್ ಹಾಗೆ ನಾನು ನೇತೃತ್ವದಲ್ಲಿ ಸ್ಪರ್ಧಾ ಕನಸು ಅಂತ ಪ್ಲ್ಯಾಟ್ಫಾರ್ಮ್ ಮಾಡ್ತಾ ಇದ್ದೀವಿ. ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ ಸೇಮ್ ಅನ್ಅಕಾಡೆಮಿ ಥರನೇ ಇರುತ್ತೆ. ಮಾಡ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ ಕೂಡ. ಅನಕಡೆಮೇಲೆ ಫ್ರೀ ಕ್ಲಾಸಸ್ ತೊಗೊಳ್ಳೋದಕ್ಕೆ, ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಇನ್ಮೇಲೆ ಸ್ಪರ್ಧಾ ಕನಸು ಯೂಟ್ಯೂಬ್ ಚಾನಲ್ ಕೂಡ ಶುರುವಾಗುತ್ತೆ, ಅಲ್ಲಿ ಕೂಡ ತೊಗೊಳ್ತಾ ಇರ್ತೀನಿ. ಹಾಗೆ ರಮೇಶ್ ಸರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಕ್ಲಾಸಸ್ ತೊಗೊಳ್ತಾ ಇರ್ತೀನಿ, ಐಡಿಯಾಸ್ ಫೋರಮಲ್ಲಿ ಕೂಡ ತೊಗೊಳ್ತೇನೆ. ನಮಸ್ಕಾರ ಎಲ್ಲರಿಗೂ ಕೂಡ. ಓಕೆ, ಧನ್ಯವಾದ ಎಲ್ಲರಿಗೂ ಕೂಡ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕಂಪ್ಯೂಟರ್ ಲಿಟ್ರಸಿ ಕ್ಲಾಸಸ್ ಪ್ರಮುಖವಾಗಿ ತೊಗೊಳ್ತಾ ಇರ್ತೀನಿ, ಗೊತ್ತಿದೆ ನಿಮಗೆಲ್ಲ ಕೂಡ. ಸ್ಪರ್ಧಾ ಕನಸು ಒಂದು ನಿಮಿಷ ಮಾಹಿತಿ ತಿಳ್ಕೊಂಬಿಡೋಣ. March 1st ಸಮಗ್ರವಾಗಿರುವಂತಹ GPSTR, HSTR, TET ಬ್ಯಾಚ್ಗಳು ಶುರುವಾಗ್ತಾ ಇದೆ. ಈ ಎಲ್ಲ ಎಕ್ಸಾಮಿನೇಷನ್ ಯೂಸ್ಫುಲ್ ಆಗೋ ರೀತಿ 4 ತಿಂಗಳುಗಳ ಕಾಲದ ಸಮಗ್ರವಾಗಿರುವ ಬ್ಯಾಚ್ ಆಗಿದೆ. ಎಲ್ಲ ಸಬ್ಜೆಕ್ಟು ಇರುತ್ತೆ. ಬೇರೆ ಎಜುಕೇಟರ್ಸ್ ಬರ್ತಾರೆ ಕೆಲವರು, ಓಕೆನಾ, ಇಂಗ್ಲೀಷ್ ಇರ್ಬೋದು, ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್, ರೀಸನಿಂಗ್ ಇರ್ಬೋದು, ಸೈಕಾಲಜಿ, ಪೆಡಗೋಗಿ, ಎಲ್ಲದು ಇನ್ಕ್ಲೂಡೆಡು ಈ ಬ್ಯಾಚ್ ಇರುತ್ತೆ. 4 ತಿಂಗಳ ಸಮಗ್ರವಾದ ಬ್ಯಾಚು, 4 ತಿಂಗಳು ಲೈವ್ ಕ್ಲಾಸ್ ಇರುತ್ತೆ, ಓಕೆನಾ. 1 ವರ್ಷದ ತನಕ ರೆಕಾರ್ಡೆಡ್ ಸಿಗುತ್ತೆ, 1 ವರ್ಷದ ತನಕ ಈ ಕ್ಲಾಸ್ನ ರೆಕಾರ್ಡೆಡ್ ದೊರೆಯುತ್ತೆ. ಹಾಗೂ MCQs ಮತ್ತು PYQs ಕೂಡ ದೊರೆಯುತ್ತೆ. ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ಕೊಳ್ತೀವಿ. 100% ಸಿಲೆಬಸ್ ಕಂಪ್ಲೀಷನ್ ಮಾಡ್ಕೊಡ್ತೀವಿ. 100% ಸಿಲೆಬಸ್ ಮೆನ್ಷನ್ಡ್ ಕವರ್ ಆಗುತ್ತೆ. ಹಾಗೂ ಇತ್ತೀಚಿನ ಪರೀಕ್ಷಾ ಮಾದರಿ ಆಧಾರದ ಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. 3,499 ಫೀಸ್ ಇದೆ. 3499 ಜಾಯ್ನ್ ಆಗೋದಕ್ಕೆ 7882674629 ನನ್ನ ಫೋನ್ ನಂಬರು, ಹಾಗೆ ರಮೇಶ್ ಸರ್ ಫೋನ್ ನಂಬರು 8892955845. ಕಾಲ್ ಮಾಡಿ ಜಾಯ್ನ್ ಆಗ್ಬೋದು. ಗೂಗಲ್ ಪೇ, ಫೋನ್ಪೇ ಏನಾದರೂ ಮಾಡಿ. ನಾಳೆ ಪ್ರಾಬಬಲಿ ವೆಬ್ಸೈಟ್ ರೆಡಿ ಆಗುತ್ತೆ. ಇನ್ನೊಂದು ಅರೌಂಡ್ ವೀಕಲ್ಲಿ ಆ್ಯಪ್ ಕೂಡ ರೆಡಿ ಆಗುತ್ತೆ. ನೀವು ಫ್ರೀ ಕ್ಲಾಸಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು, ಓಕೆನಾ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೋರ್ ಕೋರ್ಸು, ಬರೀ ಸೈನ್ಸ್ ಮಾತ್ರ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಜೊತೆಗೆ ಟೆಕ್ನಾಲಜಿ ₹499 ಸಿಗುತ್ತೆ. ಹಾಗೆ ಕಂಪ್ಯೂಟರ್ ಲಿಟ್ರಸಿ ಸ್ಟೋರ್ ಕೂಡ ಮಾಡ್ತೀನಿ, ಸೇಮ್ ಫೀಸಿಗೆ, 499 ರುಪೀಸಿಗೆ. ಮತ್ತು ರಮೇಶ್ ಸರ್ ಕನ್ನಡ ಕೂಡ ತೊಗೊಳ್ತಾ ಇದ್ದಾರೆ, ಕನ್ನಡ ಲಿಟ್ರೇಚರ್ ಇದೆಲ್ಲ ಸೇರಿಕೊಂಡು ಸಪ್ರೇಟ್ ಸಪ್ರೇಟ್ ಸ್ಟೋರ್ ಕೋರ್ಸ್ ಆಗಿರುತ್ತೆ, ಸೇಮ್ ಫೀಸು, ಜಾಯ್ನ್ ಆಗ್ಬೋದು. ನಮಸ್ಕಾರ ಎಲ್ಲರಿಗೂ. ಸೈನ್ಸ್ ಅಷ್ಟೇನೂ ಇದೆ, ₹499. MCQ ಸಾಲ್ವ್ ಮಾಡೋಣ. ತುಂಬ ದಿನ ಆಯಿತು ಫ್ರೀ ಕ್ಲಾಸ್ ಮಾಡಿಕೊಂಡು. ನಮಸ್ಕಾರ ಎಲ್ಲರಿಗೂ ಕೂಡ. ಸಮಾನ ಮನಸ್ಕರು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಜೊತೆ ಆಗ್ತಾ ಇದ್ದೀವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಮ್ಮ ಗುರಿ ಒಂದ ಕ್ವಾಲಿಟಿ ಕ್ಲಾಸು. ಎಷ್ಟೆಲ್ಲ ರಿವಿಷನ್ ಕೇಳಿದ್ರು ಹೇಳ್ತಾ, ಅರ್ಥ ಆಗೋ ತನಕ ಟೀಚ್ ಮಾಡ್ತಾ, ಸಿಲೆಬಸ್ ಕವರ್ ಮಾಡಬೇಕು ಮತ್ತು ಅದು ಎಕ್ಸಾಮಿನೇಷನ್ ಯೂಸ್ಫುಲ್ ಆಗಬೇಕು. ಆ ರೀತಿ ಮಾಡ್ಕೊಳ್ಳೋಣ, ಓಕೆನಾ. ಕ್ಯಾಂಡಲ್ ಈಸ್ ಅ ಮಿಕ್ಸ್ಚರ್ ಆಫ್, ಕ್ಯಾಂಡಲ್ ಯಾವುದರ ಮಿಶ್ರಣ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಕ್ಯಾಂಡಲು ಪ್ಯಾರಫಿನ್ ವ್ಯಾಕ್ಸ್ ಹಾಗೂ ಸ್ಟೇರಿಕ್ ಆಮ್ಲ, ಬೀಸ್ ವ್ಯಾಕ್ಸ್ ಜೇನು ನೊಣದ ಗೂಡಿನ ಮೇಣ ಹಾಗೂ ಸ್ಟೇರಿಕ್ ಆಮ್ಲ, ಹೈಯರ್ ಫ್ಯಾಟಿ ಆಸಿಡ್ ಹಾಗೂ ಸ್ಟೇರಿಕ್ ಆಮ್ಲ, ಬೀಸ್ ವ್ಯಾಕ್ಸ್ ಹಾಗೂ ಪ್ಯಾರಫಿನ್ ವ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಪ್ಯಾರಾಫಿನ್ ವ್ಯಾಕ್ಸ್ ಬಂದ್ಬಿಟ್ಟು ಪೆಟ್ರೋಲಿಯಂ ಪ್ರೊಡಕ್ಟಿನ ಉಪ ಉತ್ಪನ್ನ ಆಗಿರುತ್ತೆ, ಓಕೆನಾ. ಕ್ಯಾಂಡಲ್ ಕೂಡ ಅಷ್ಟೇನೆ, ಹೈಯರ್ ಫ್ಯಾಟಿ ಆಸಿಡ್ ಅಲ್ಲ, ಸ್ಟಿಯರಿಕ್ ಆಸಿಡ್ ಹೌದು, ಇನ್ನು ಜೇನುನೊಣದ ಗೂಡಿನಿಂದ ಬರುವಂತಹ ಮೇಣ ಅಲ್ಲ,
ಪ್ಯಾರಫಿನ್ ವ್ಯಾಕ್ಸ್ ಹಾಗೂ ಸ್ಟಿಯರಿಕ್ ಆಮ್ಲ ಆಗಿದೆ. ಹೈಯರ್ ಫ್ಯಾಟಿ ಆಸಿಡ್ ಅಲ್ಲ, ಪ್ಯಾರಫಿನ್ ವ್ಯಾಕ್ಸ್ ಹಾಗೂ ಸ್ಟಿಯರಿಕ್ ಆಮ್ಲ ಆಗಿರುತ್ತೆ ಆಪ್ಷನ್ ಎ. ಇಂಪಾರ್ಟೆಂಟು, ಓಕೆನಾ? ಪ್ಯಾರಫಿನ್ ವ್ಯಾಕ್ಸು ಹಾಗೂ ಸ್ಟಿಯರಿಕ್ ಆಮ್ಲದ ಮಿಶ್ರಣ ಆಗಿದೆ. ಬರ್ನಿಂಗ್ ಆಫ್ ಕ್ಯಾಂಡಲ್ ಈಸ್ ಎ ಫಿಸಿಕಲ್ ಚೇಂಜ್ ಆರ್ ಕೆಮಿಕಲ್ ಚೇಂಜ್ ಅಂತ ನಿಮಗೆ ಕೇಳಿದ್ರೆ, ಕ್ಯಾಂಡಲ್ ಬರ್ನ್ ಆಗ್ತಾ ಇರೋದು ಭೌತಿಕ ಬದಲಾವಣೆನ ರಾಸಾಯನಿಕ ಬದಲಾವಣೆನ ಅಂತ ಏನು ಹೇಳ್ತೀರಾ? ಕ್ಯಾಂಡಲ್ ಬರ್ನ್ ಆಗ್ತಾ ಇರೋದು ಭೌತಿಕ ಬದಲಾವಣೆನ ರಾಸಾಯನಿಕ ಬದಲಾವಣೆನ? ಬರ್ನ್ ಆಗ್ತಾ ಇದೆ ತಾನೆ, ಹೊಸ ವಸ್ತು ಹೊಗೆ ಫಾರ್ಮೇಷನ್ ಆಗ್ತಾ ಇದೆ ತಾನೆ, ಶಾಖ ಬಿಡುಗಡೆ ಆಗ್ತಾ ಇದೆ ತಾನೆ, ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ನೋಡಿ, ಫಿಸಿಕಲ್ ಚೇಂಜ್ ಯಾವ್ದು ಗೊತ್ತಾ? ಕ್ಯಾಂಡಲ್ನ ಮುರಿದು ಎರಡು ಪೀಸ್ ಮಾಡಿದ್ರೆ ಅದು ಭೌತಿಕ ಬದಲಾವಣೆ. ಹೊಸ ವಸ್ತು ಯಾವುದು ಉತ್ಪಾದನೆ ಆಗ್ತಾ ಇಲ್ಲ ಅಂದರೆ ಫಿಸಿಕಲ್ ಚೇಂಜು. ನ್ಯೂ ಪ್ರೊಡಕ್ಟ್ ಫಾರ್ಮೇಷನ್ ಆಗ್ತಾ ಇದ್ರೆ ಕೆಮಿಕಲ್ ಚೇಂಜ್ ಆಗಿರುತ್ತೆ. ಸರ್, ಕ್ಯಾಂಡಲಲ್ಲಿ ಏನು ಬರುತ್ತೆ? ಹೊಸ ವಸ್ತು ಹೊಗೆ ಬರುತ್ತಾನೆ ಸ್ವಲ್ಪ ಆದರೂ? ಪೆನ್ಸಿಲ್ ಇಟ್ಟರೆ ಕಪ್ಪಾಗುತ್ತಾನೆ? ಹೌದಲ್ವಾ? ಹೊಸ ವಸ್ತು ಉತ್ಪಾದನೆ ಆಗ್ತಾ ಇದ್ರೆ, ನ್ಯೂ ಪ್ರೊಡಕ್ಟ್ ಫಾರ್ಮೇಷನ್ ಆಗ್ತಾ ಇದ್ರೆ, ಆಮೇಲೆ ಇರ್ರಿವರ್ಸಿಬಲ್ ಆಗಿದ್ರೆ. 15 ರೂಪಾಯಿದು ಇಷ್ಟುದ್ದ ಕ್ಯಾಂಡಲ್ ತಗೊಂಬಂದಿದ್ರಿ, ಮೆಲ್ಟ್ ಆಗಿ ಒಂದು ಚೂರು ಉಳ್ಕೊಂಡಿದೆ, ಅಷ್ಟೇ ಉಳ್ಕೊಂಡಿದೆಯಾ? ಇಲ್ಲ ತಾನೆ, ಒಂದು ಕಾಲು ಭಾಗ ಉಳ್ಕೊಂಡು ಮಿಕ್ಕಿದ್ದೆಲ್ಲ ಮೆಲ್ಟ್ ಆಗಿ ಹೋಯ್ತಲ್ವಾ? ರಿವರ್ಸಿಬಲ್ ಆಗಿದೆಯಾ ಪ್ರಕ್ರಿಯೆ? ಇಲ್ಲ, ಇರ್ರಿವರ್ಸಿಬಲ್ ಆಗಿದೆ. ನ್ಯೂ ಪ್ರೊಡಕ್ಟ್ ಫಾರ್ಮೇಷನ್ ಆಗ್ತಾ ಇದೆ ಹಾಗೂ ಇರ್ರಿವರ್ಸಿಬಲ್ ಆಗಿರುತ್ತೆ, ಕೆಮಿಕಲ್ ಚೇಂಜ್ ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಆರ್ ಸಿ ಬಿ ಫ್ಯಾನ್ಸು, ನಾವೆಲ್ಲ ಫಸ್ಟ್ ಕ್ವಶನ್ನು ದೇವ್ರಿಗೆ ಬಿಟ್ಬಿಟ್ಟು ಆಮೇಲೆ ಆನ್ಸರ್ ಮಾಡೋಣ. ಎಕ್ಸಾಮಲ್ಲಿ ಹಂಗೆ ಮಾಡಿಬಿಡಿ, ಇಲ್ಲಿ ಮಾತ್ರ. ದ ಇಂಪಾರ್ಟೆಂಟ್ ವಾರ್ ಆಫ್ ಅಲ್ಯೂಮಿನಿಯಂ ಈಸ್, ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದಾಗಿರುತ್ತೆ? ಬಾಕ್ಸೈಟು, ಕ್ರಯೋಲೈಟು, ಫ್ಲೋರೋಸ್ಪಾರು, ಹೆಮಟೈಟ್ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ ಕೂಡ. ಅಲ್ಯೂಮಿನಿಯಂನ ಅದಿರು, ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ ಆಗಿರುತ್ತೆ. ಬಾಕ್ಸೈಟ್ ಇಂದ ಅಲ್ಯೂಮಿನಿಯಂ ತಯಾರಿಸುವ ಪ್ರಕ್ರಿಯೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ, ನಾವು ಕೂಡ ತುಂಬಾ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಬೇಯರ್ಸ್ ಪ್ರೊಸೆಸ್, ಬೇಯರ್ಸ್ ಪ್ರಕ್ರಿಯೆ ಆಗಿದೆ. ಬಾಕ್ಸೈಟ್ ಇಂದ ಅಲ್ಯೂಮಿನಿಯಂ ತಯಾರು ಮಾಡುವ ಪ್ರಕ್ರಿಯೆ. ಇಂಪಾರ್ಟೆಂಟು, ನೆನಪಿರಬೇಕು. ಬಾಕ್ಸೈಟ್ ಓರ್ ಆಫ್ ಅಲ್ಯೂಮಿನಿಯಂ ಆಗಿರುತ್ತೆ, ಅಲ್ಯೂಮಿನಿಯಂನ ಅದಿರು ಆಗಿರುತ್ತೆ. ಅಕ್ವಾರಜಿಯಾ 1:3 ರೇಷಿಯೋದ ಮಿಶ್ರಣ ಆಗಿರುತ್ತೆ ಬೈ ವಾಲ್ಯೂಮ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸರ್, ಏನಿದು 1:3, 2:1 ಹಿಂಗೆಲ್ಲ ಕೊಡ್ತಾರಲ್ಲ ಹಂಗಂತ ಹೇಳಿದ್ರೆ, ಒಂದು ಪ್ರಮಾಣ ಒಂದು ವಸ್ತು ಇದ್ರೆ 3 ಪ್ರಮಾಣ ಇನ್ನೊಂದು ವಸ್ತು ಇರುತ್ತೆ. ಹಾಲು ಕಾಯಿಸ್ಬೇಕಾದ್ರೆ 1 ಸ್ಪೂನು ಟೀ ಪೌಡರ್, 6 ಸ್ಪೂನು ಸಕ್ಕರೆ ಹಾಕ್ತಾ ಇದ್ರೆ 1:6, 1 ಸ್ಪೂನ್ ಸಕ್ಕರೆ, 6 ಸ್ಪೂನ್ ಟೀ ಪೌಡ್ರು, ಅಥವಾ 1 ಸ್ಪೂನ್ ಟೀ ಪೌಡ್ರು, 6 ಸ್ಪೂನ್ ಸಕ್ಕರೆ, ಹಂಗೆ ಅದು ಆ ರೀತಿಯ ರೇಷಿಯೋ. ಹಾಗೆ ಇಲ್ಲಿ ನೋಡಿ, ಕೇಳಿಸ್ಕೊಡಿ, 1HNO3:3HCl ಆಗಿರುತ್ತೆ. ಒಂದು ನೈಟ್ರಿಕ್ ಆಮ್ಲ 1HNO3, 3 ಹೈಡ್ರೋಕ್ಲೋರಿಕ್ ಆಮ್ಲ 3HCl. ಎಕ್ಸಾಮಲ್ಲಿ ಇಷ್ಟೇ ಕೇಳಿ ಸುಮ್ಮನಾಗಿದ್ರೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳ್ಬಿಡ್ಬೋದಾಗಿತ್ತು. ಅವ್ರೇನು ಮಾಡ್ತಾರೆ ಗೊತ್ತಾ, 3:1 ಹೇಳಿ ಅಂತ ಒಂದ್ಸಲ ಕೇಳ್ತಾರೆ. ಅವಾಗ 3HCl:1HNO3. ನೋಡಿ, ಒಂದು ಕಡೆ ಒಂದೇ 3 ಬರಬೇಕು, ಇಲ್ಲಿ 3 ಇದೆ, 1HNO3, ಆ ಕಡೆ 3HCl 3 ಇದೆ. ಹೌದಾ? ಉಲ್ಟಾ ಕೇಳಿದ್ರು ಕರೆಕ್ಟಾಗಿ ಹೇಳಬೇಕು. 1 ಸ್ಪೂನ್ ಟೀ ಪೌಡರ್, 6 ಸ್ಪೂನ್ ಸಕ್ಕರೆನ ಉಲ್ಟಾ ಮಾಡಿಬಿಟ್ಟು 6 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಟೀ ಪೌಡರ್ ಅಂದ್ರೆ ಹೇಳ್ಬೇಕು ತಾನೆ? ಹಾಗೆ ಅಷ್ಟೇ. 1HNO3 ನೈಟ್ರಿಕ್ ಆಮ್ಲ 3HCl ಆಗಿರುತ್ತೆ. 1HNO3 3HCl ಆಪ್ಷನ್ ಎ ಆಗಿದೆ. ಅಕ್ವಾರಜಿಯಾ ಏನಕ್ಕೆ ಫೇಮಸ್ಸು? ನಿಮ್ಮ ಸ್ಕೂಲ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದರೆ 8ನೇ ಕ್ಲಾಸಲ್ಲಿ, ಅಕ್ವಾರಜಿಯಾ ಬಗ್ಗೆ, ದ್ರವರಾಜದ ಬಗ್ಗೆ. ರಾಜ ದ್ರವ ಅಥವಾ ದ್ರವರಾಜ ಅಂತ ಕರೀತಾರೆ. ಕಿಂಗ್ಸ್ ವಾಟರ್ ಅಂತಲೂ ಹೇಳ್ತಾರೆ ಇದನ್ನ, ಕಿಂಗ್ಸ್ ವಾಟರ್ ಅಂತ. ಯಾಕೆ? ತನ್ನಲ್ಲಿ ಚಿನ್ನ, ಪ್ಲಾಟಿನಂನಂತಹ ನೋಬಲ್ ಮೆಟಲ್ಸನ್ನು, ನೋಬಲ್ ಮೆಟಲ್ ಅಂದರೆ ನಾನ್ ರಿಯಾಕ್ಟಿವ್ ಆಗಿರುವ, ತನ್ನ ಪಾಡಿಗೆ ತಾನು ಆರಾಮಾಗಿರುವಂತಹ ನೋಬಲ್ ಮೆಟಲ್ಸ್ ಅನ್ನು ಡಿಸಾಲ್ವ್ ಮಾಡಿಕೊಳ್ಳುವ ಕೆಪಾಸಿಟಿ ಹೊಂದಿದೆ. ತನ್ನಲ್ಲಿ ನೋಬಲ್ ಮೆಟಲ್ಸ್ ಅನ್ನು, ರಾಯಲ್ ಮೆಟಲ್ಸ್ ಅನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರೋದ್ರಿಂದ ಇದನ್ನು ರಾಯಲ್ ವಾಟರ್, ರಾಜದ್ರವ, ಕಿಂಗ್ಸ್ ವಾಟರ್,
ರಾಜದ್ರವ ಅಂತ ಕರೀತಾರೆ, ಅಥವಾ ದ್ರವರಾಜ ಅಂತ ಕರೀತಾರೆ. ರಾಜದ್ರವ ಅಂದ್ರೂ ಅದ, ದ್ರವರಾಜ ಅಂದ್ರೂ ಅದ, ಈ ರೀತಿ ಕರೀತಾರೆ. ಎಕ್ಸಾಂಪಲ್ ಕೇಳಬಹುದು, ಗೊತ್ತಿರಲಿ. ಈಗ ಈ ತರ ಕ್ವಶನ್ಸ್ ಬರ್ತಾ ಇಲ್ವಾ? ಮುನ್ನ ಎಕ್ಸಾಮಿನೇಷನ್ ಏನೇ ಪ್ರಶ್ನೆಗಳು ಕೇಳಿದ್ರು ನೋಡಿದ್ರ, ಪಿ ಸಿ ಪಿ ಎಸ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಮಿನೇಷನ್ಗೆ ಯಾವುದು ಉಪಯುಕ್ತ ಆಗಿದ ಕಾನ್ಸೆಪ್ಟ್ಗಳು ಅವನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಓಕೆನಾ? ಬಿಟ್ಬಿಟ್ಟು ಏನೋ ಹೊಸದಾಗಿ ಎನ್ ಸಿ ಐ ಟಿ ಬೇಸ್ ಮೇಲೆ ಕೇಳ್ತಾರೆ, ತಿಳ್ಕೊಳ್ಳೋಣ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವಾಟರ್ ವೇಪರ್ ಕಂಟೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೇಳ್ತಾ ಇದ್ದಾರೆ. ವಾತಾವರಣದಲ್ಲಿ ಗರಿಷ್ಠ ನೀರಿನ ಆವಿಯ ಪ್ರಮಾಣ. ಮುನ್ನ ಪಿ ಸಿ ಎಕ್ಸಾಮಿನೇಷನ್ಲಿ 33 ಕ್ವಶನ್ಸ್ ನಲ್ಲಿ 30+ ಕ್ವಶನ್ಸ್ ಕ್ಲಾಸಿಂದ ಬಂದಿದೆ. ಇದು ಬರಲ್ಲ ಅದು ಬರಲ್ಲ ಇಷ್ಟು ಬೇಡ ಅಷ್ಟು ಬೇಡ ಅನ್ಕೋಬೇಡಿ. ಬೇಸಿಕ್ಕು ಸಿಂಪಲ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟು. ಅಕ್ವಾರಜಿಯನ್ನು ಗ್ಲಾಸ್ ಎಚಿಂಗ್ನಲ್ಲಿ ಬಳಕೆ ಮಾಡ್ತಾರೆ ಗ್ರೂಪ್ ಸಿ ಎಕ್ಸಾಮಿನೇಷನ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಕೇಳಿದ್ರು, ಸರಿನಾ ತಪ್ಪ ಸ್ಟೇಟ್ಮೆಂಟ್ ಅಂತ. ಸರಿ, ಗ್ಲಾಸ್ ಎಚಿಂಗ್ನಲ್ಲಿ ಸಹ ಬಳಕೆ ಮಾಡ್ಕೊಳ್ತಾರೆ, ಗೊತ್ತಿರಬೇಕು ಮಾಹಿತಿ. 3-4% ಆಗಿರುತ್ತೆ ಗಾಳಿಯಲ್ಲಿ ನೀರಾವಿ ವಾಟರ್ ವೇಪರ್ ಪ್ರಮಾಣ, ವಾತಾವರಣದಲ್ಲಿ ತೇವಾಂಶ ವಾಟರ್ ವೇಪರ್ನ ಪ್ರಮಾಣ. ಗಾಳಿಯಲ್ಲಿರುವ ತೇವಾಂಶ ಆರ್ದ್ರತೆ ಹ್ಯುಮಿಡಿಟಿ ಅಂತ ಕರೀತಾರಲ್ವಾ, ಗಾಳಿಯಲ್ಲಿರುವ ನೀರಿನ ತೇವಾಂಶವನ್ನು ಹ್ಯುಮಿಡಿಟಿ ಆರ್ದ್ರತೆ ಅಂತ ಕರೀತಾರೆ. ಯಾವ ಸಾಧನದ ಸಹಾಯದಿಂದ ಮೆಷರ್ ಮಾಡಲಾಗುತ್ತೆ ಹೇಳಿ ಹ್ಯುಮಿಡಿಟಿ ಆರ್ದ್ರತೆಯನ್ನು? ಹ್ಯುಮಿಡಿಟಿ ಆರ್ದ್ರತೆಯನ್ನು ಯಾವುದರ ಸಹಾಯದಿಂದ ಮೆಷರ್ ಮಾಡಲಾಗುತ್ತೆ? ಆರ್ದ್ರತೆ ಹ್ಯುಮಿಡಿಟಿ ಹೈಗ್ರೋಮೀಟರ್ ಅಂದರೆ ಎಕ್ಸಾಂಪಲ್ ಅವಾರ್ಡ್ ಕೊಡ್ತಾರೆ ನಿಮಗೆ, ಯಾಕೆ ಸೈಕ್ರೋಮೀಟರ್ ಉತ್ತರ ಅದಕ್ಕೆ ಸೈಕ್ರೋಮೀಟರ್. ಸರ್ ಮತ್ತು ಅವತ್ತು ಹೈಗ್ರೋಮೀಟರ್ ಅಂತ ಹೇಳಿದ್ರಿ, ಅದು ಸಾಪೇಕ್ಷ ಆರ್ದ್ರತೆ, ರಿಲೇಟಿವ್ ಹ್ಯುಮಿಡಿಟಿ ಸಾಪೇಕ್ಷ ಆರ್ದ್ರತೆ ಹೈಗ್ರೋಮೀಟರ್ ಆರ್ದ್ರತೆ ಸೈಕ್ರೋಮೀಟರ್. ತೇವಾಂಶವನ್ನು ಅಳೆಯೋದು, ಆರ್ದ್ರತೆ ಮೆಷರ್ ಮಾಡೋದು ಸೈಕ್ರೋಮೀಟರು, ಸಾಪೇಕ್ಷ ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಮೆಷರ್ ಮಾಡೋದು ಹೈಗ್ರೋಮೀಟರ್ ಆಗಿದೆ. ರಿಲೇಟಿವ್ ಅಂದರೆ ಯಾರು? ನಿಮ್ಮನ್ನು ಯಾರಾದರೂ ಸ್ಟ್ಯಾಂಡರ್ಡನ್ನು ರೆಫರೆನ್ಸಿಗೆ ಇಟ್ಕೊಂಡು ಅವ್ರ ಜೊತೆ ಕಂಪೇರ್ ಮಾಡೋರು ತಾನೆ? ಅವ್ರ ಮಗ ಆಗಲೇ ಎಕ್ಸಾಮ್ ಪಾಸ್ ಮಾಡೋದಂತೆ, ಇವ್ರ ಮಗ ಆಗಲೇ ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ, ರೆಫರೆನ್ಸ್ಗೆ ಇಟ್ಕೊಂಡು ಕಂಪೇರ್ ಮಾಡ್ತಾರಲ್ವಾ? ಹಾಗೆ ರಿಲೇಟಿವ್ ಮೆಷರ್ಮೆಂಟ್ ಅಂದರೆ ಸಾಪೇಕ್ಷ ಅಳತೆ ಅಂದರೆ ಒಂದನ್ನು ಸ್ಟ್ಯಾಂಡರ್ಡನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅದ್ರ ಜೊತೆ ಕಂಪೇರ್ ಮಾಡೋದು, ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿ ಹೇಳುವಂಥದ್ದು ಆಗಿರುತ್ತೆ ರಿಲೇಟಿವ್ ಮೆಷರ್ಮೆಂಟ್ ಅಂದರೆ. ದ ಅಮೌಂಟ್ ಆಫ್ ಕ್ಲೋರಿನ್ ಅವೈಲಬಲ್ ಇನ್ ವಾಟರ್ ಆಫ್ಟರ್ ಡಿಸ್ಇನ್ಫೆಕ್ಷನ್ ಈಸ್ ಕಾಲ್ಡ್ ಆಸ್. ಸೋಂಕು ತೆಗೆದ ನಂತರ ನೀರಿನಲ್ಲಿ ಲಭ್ಯವಿರುವ ಕ್ಲೋರಿನ್ ಪ್ರಮಾಣವನ್ನು ಏನಂತ ಕರೀತಾರೆ? ಫ್ರೀ ಕ್ಲೋರಿನ್, ರೆಸಿಡ್ಯುವಲ್ ಕ್ಲೋರಿನ್, ಫ್ರೀ ಅವೈಲಬಲ್ ಕ್ಲೋರಿನ್, ಕಂಬೈನ್ಡ್ ಅವೈಲಬಲ್ ಕ್ಲೋರಿನ್ ಅಂತ ಹೇಳ್ತಾ ಇದ್ದಾರೆ. ಯಾವ ಟೈಮ್ ತಗೊಳ್ಳೋಣ ಕ್ಲಾಸು? ಪಿ ಸಿ ಎಕ್ಸಾಮ್ಗೆ ಪಿ ಸಿ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಮಾತ್ರ ಬರುತ್ತೆ, ಅಥವಾ ಪಿ ಎಸ್ ಐಗೆ ಪಿ ಎಸ್ ಐ ಮಾತ್ರ ಬರುತ್ತೆ ಅಂತಿಲ್ಲ, ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇಲ್ಲೂ ಬರುತ್ತೆ, ಇಲ್ಲಿ ಕೇಳಿರೋದು ಅಲ್ಲೂ ಬರುತ್ತೆ. ಓಕೆನಾ? ಹಾಗಾಗಿ ಸಬ್ಜೆಕ್ಟು ಕಾನ್ಸೆಪ್ಟು ಇಂಪಾರ್ಟೆಂಟು, ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿ ಸಹ ಕೇಳ್ತಾರೆ. ಪ್ರೊಫೆಸರ್ ನಾಗರ ಭಟ್ಟ ಅವರ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಶೇರ್ ಮಾಡ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಂಬರ್ ಬರೆದಿದ್ದೀನಲ್ವಾ, 7892-6749 ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಕ್ಲೋರಿನ್ ಅಂತಾರ, ರೆಸಿಡಿಯಲ್ ಕ್ಲೋರಿನ್ ಅಂತಾರ, ಫ್ರೀ ಅವೈಲಬಲ್ ಕ್ಲೋರಿನ್ ಅಂತಾರ, ಕಂಬೈನ್ಡ್ ಅವೈಲಬಲ್ ಕ್ಲೋರಿನ್ ಅಂತಾರ? ನೋಡಿ, ಕೊಳಚೆ ನೀರು ಸಂಸ್ಕರಣಾ ಘಟಕದಲ್ಲಿ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ಕ್ಲೋರಿನ್ ಅನ್ನು ಡಿಸ್ಇನ್ಫೆಕ್ಟೆಂಟ್ ಆಗಿ ಬಳಕೆ ಮಾಡ್ತಾರೆ ಸೋಂಕು ನಿವಾರಕ ರೀತಿಯಲ್ಲಿ. ನೀರಿನಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುತ್ತೆ, ಆ ಉಳಿದಿರುವ ಕ್ಲೋರಿನ್ ಅನ್ನು ಉಳಿದ ಕ್ಲೋರಿನ್ ರೆಸಿಡಿಯಲ್ ಕ್ಲೋರಿನ್ ಅಂತಾನೆ ಕರೀತಾರೆ, ಉಳಿದ ಕ್ಲೋರಿನ್ ರೆಸಿಡಿಯಲ್ ಕ್ಲೋರಿನ್ ಅಂತ ಕರೀತಾರೆ, ಉಳ್ಕೊಂಡಿರುವಂಥ ಕ್ಲೋರಿನ್ ಅಂತ ಕರೀತಾ ಇದ್ದಾರೆ, ರೆಸಿಡಿಯಲ್ ಕ್ಲೋರಿನ್ ಆಗಿರುತ್ತೆ. ಸರ್ ಕ್ಲೋರಿನ್ ಏನಾದರೂ ಬಳಕೆ ಮಾಡೋಕ್ಕಾಗಿಲ್ಲ ಅಂದರೆ ಏನು ಬಳಕೆ ಮಾಡಬಹುದು? ಕೊಳಚೆ ನೀರು ಸಂಸ್ಕರಣಾ ಘಟಕದಲ್ಲಿ ಡಿಸ್ಇನ್ಫೆಕ್ಟೆಂಟ್ ಆಗಿ ಬ್ಲೀಚಿಂಗ್ ಪೌಡ್ರು ಬಳಕೆ ಮಾಡಬಹುದು. ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸಂಯೋಜನೆ ಹೇಳಿ, ಬ್ಲೀಚಿಂಗ್ ಪೌಡರ್
ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸಂಯೋಜನೆ, ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಆಗಿರುತ್ತೆ, CaO Cl2 ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಆಗಿರುತ್ತೆ, ಹೈಪೋಕ್ಲೋರೈಡ್ ಆಗಿರುತ್ತೆ, ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಆಗಿರುತ್ತೆ, CaO Cl2 ಬ್ಲೀಚಿಂಗ್ ಪೌಡರ್. ಚಲುವೆ ಪುಡಿ ಅಂತ ಕೂಡ ಕರೀತಾರೆ, ಚಲುವೆ ಪುಡಿ ಅಂತ. ಓಝೋನ್ ಟ್ರೀಟ್ಮೆಂಟು ಮಾಡಬಹುದು, ಸಿವೇಜ್ ವಾಟರ್ ಡಿಸ್ಇನ್ಫೆಕ್ಷನ್ ಮಾಡೋದಕ್ಕೆ, ಇಲ್ಲ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಬಳಕೆ ಮಾಡಿದ್ರು ಟ್ರೀಟ್ ಮಾಡಬಹುದು. ವಾಟ್ ಆರ್ ದ ಮೇಜರ್ ಪೊಲ್ಯೂಟೆಂಟ್ಸ್ ಆಫ್ ಸಿಗರೇಟ್ ಸ್ಮೋಕ್? ಸಿಗರೇಟ್ ಹೊಗೆಯಿಂದ ಬರ್ತಾ ಇರುವ ಪ್ರಮುಖ ಮಲಿನಕಾರಕಗಳು ಯಾವುದು? ಕಾರ್ಬನ್ ಮೊನಾಕ್ಸೈಡು ಡೈಆಕ್ಸಿನೋ, ಕಾರ್ಬನ್ ಮೊನಾಕ್ಸೈಡು ನಿಕೋಟಿನೋ, ಕಾರ್ಬನ್ ಮೊನಾಕ್ಸೈಡು ಬೆನ್ಸಿನೋ, ಡೈಆಕ್ಸಿನೋ ಬೆನ್ಸಿನೋ. ನಿಮ್ಮನೆಯಲ್ಲಿ ಸೌದೆ ಒಲೆ ಇದ್ರೆ, ಒಲೆಗೆ ಸೌದೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಧಗ ಧಗ ಅಂತ ಚೆನ್ನಾಗಿ ಬೆಂಕಿ ಉರಿತಾ ಇದ್ರೆ ಹೊಗೆ ಜಾಸ್ತಿ ಬರುತ್ತಾ? ಇಲ್ಲ. ಬೆಂಕಿ ನೀಟಾಗಿ ಉರಿತಿಲ್ಲ ಅಂದ್ರೆ ಹೊಗೆ ಜಾಸ್ತಿ ಬರುತ್ತೆ ತಾನೆ? ಅರ್ಥ, ಕಂಪ್ಲೀಟ್ ಆಗಿ ಕಂಬಷನ್ ಆಗ್ತಾ ಇದ್ರೆ, ದಹನ ಕ್ರಿಯೆ ಸಂಪೂರ್ಣವಾಗಿ ನಡೀತಾ ಇದ್ರೆ ಜಾಸ್ತಿ ಹೊಗೆ ಫಾರ್ಮೇಷನ್ ಆಗಲ್ಲ. ಇನ್ಕಂಪ್ಲೀಟ್ ಕಂಬಷನ್ ಆದ್ರೆ ಹೊಗೆ ಜಾಸ್ತಿ ಫಾರ್ಮೇಷನ್ ಆಗುತ್ತೆ. ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಹೆಚ್ಚು ಹೊಗೆ ಫಾರ್ಮೇಷನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಸಹ ಅಷ್ಟೇನೆ, ಕಾರ್ಬನ್ ಮೊನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಬರ್ತಾ ಇರುವಂಥದ್ದು. ಹಾಗೆ ನಿಕೋಟಿನ್ ಇರುತ್ತೆ, ಸಿಗರೇಟ್ನಲ್ಲಿ ನಿಕೋಟಿನ್ ಇರುತ್ತೆ. ನಿಕೋಟಿನ್ ಸಿಗರೇಟ್ ಸೇದೋರ್ಗಿಂತ ಪಕ್ಕದಲ್ಲಿರೋರಿಗೆ ಡೇಂಜರ್ ಅಂತೆ. ಯಾಕೆ? ಹೊಗೆಯಲ್ಲಿರುತ್ತೆ, ಅದನ್ನು ಇನ್ಹೇಲ್ ಮಾಡಿದಾಗ ತೊಂದರೆ ಉಂಟಾಗುತ್ತೆ, ನಿಕೋಟಿನ್ ಕಂಡುಬರುತ್ತೆ. ಕಾರ್ಸಿನೋಜನಿಕ್ ಸಬ್ಸ್ಟೆನ್ಸ್, ಕ್ಯಾನ್ಸರ್ಕಾರಕ ವಸ್ತು ಆಗಿರುತ್ತೆ. ದ ಮೈನ್ ಕಾನ್ಸ್ಟಿಟ್ಯೂಯಂಟ್ ಆಫ್ ಬಯೋಗ್ಯಾಸ್ ಈಸ್ ಆಕ್ಸಿಜನ್ ಆಮ್ಲಜನಕ, ಮೀಥೇನೋ, ಅಸಿಟಿಕ್ ಆಮ್ಲ, ಮೀಥೈಲ್ ಆಲ್ಕೋಹಾಲ್. ಹೇಳಿ, ಬಯೋಗ್ಯಾಸ್ ಅಂತ ಕೇಳಬಹುದು, ಗೋಬರ್ ಗ್ಯಾಸ್ ಅಂತ ಕೇಳಬಹುದು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಬಹುದು, ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ಅಂತ ಕೇಳಬಹುದು, ನೈಸರ್ಗಿಕ ಅನಿಲ ಅಂತ ಕೇಳಬಹುದು, ಜೌಗು ಅನಿಲ ಮಾರ್ಷಿ ಗ್ಯಾಸ್ ಅಂತ ಕೇಳಬಹುದು, ಮಾರ್ಷಿ ಗ್ಯಾಸ್ ಜೌಗು ಅನಿಲ, ಮತ್ತು ಭತ್ತದ ಗದ್ದೆಗಳಲ್ಲಿ ಬಿಡುಗಡೆ ಆಗುವಂತಹ ಅನಿಲ. ಮೊನ್ನೆ ಎಕ್ಸಾಂಪಲ್ ಕೇಳಿದ್ರು, ಯಾವ ಸಸ್ಯ ಬೆಳೆಯುವ ಜಾಗದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಅಕ್ಕಿ ಆಪ್ಷನ್ ಕೊಟ್ಟಿದ್ರು, ಭತ್ತ ಆಪ್ಷನ್ ಕೊಡಬೇಕಾಗಿತ್ತು. ಭತ್ತದ ಗದ್ದೆಗಳಲ್ಲಿ ಬಿಡುಗಡೆ ಆಗುವಂಥದ್ದು CH4 ಮೀಥೇನ್ ಆಗಿದೆ. ಅತಿ ಸರಳವಾಗಿರುವ ಹೈಡ್ರೋಕಾರ್ಬನ್ ಇದು, ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಆಗಿರುತ್ತೆ CH4 ಮೀಥೇನ್, ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಆಗಿದೆ ಮೀಥೇನ್ ಆಗಿರುತ್ತೆ ಮೀಥೇನ್. ಆಲ್ಕೇನ್ ಅಡಿಯಲ್ಲಿ ಬರುತ್ತೆ, ಸಿಂಗಲ್ ಬಾಂಡ್ ಕಂಡು ಬರುತ್ತೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅದು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿರುತ್ತೆ. ಆಸ್ಪಿರಿನ್ ಇಸ್ ಕೆಮಿಕಲಿ ನೌನ್ ಆಸ್, ರಾಸಾಯನಿಕವಾಗಿ ಆಸ್ಪಿರಿನ್ ಅಂದರೆ ಏನು? ಮೀಥೈಲ್ ಸ್ಯಾಲಿಸಿಲೇಟ್, ಹೈಡ್ರಾಕ್ಸಿ ಸ್ಯಾಲಿಸಿಲೇಟ್, ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ, ಆಲ್ಕೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದು ನೋವು ನಿವಾರಕ ಔಷಧಿ, ಪೇನ್ ಕಿಲ್ಲರ್, ಪೇನ್ ಕಿಲ್ಲರ್ ನೋವು ನಿವಾರಕ ಔಷಧಿ ಆಗಿರುತ್ತೆ, ಪೇನ್ ಕಿಲ್ಲರ್ ನೋವು ನಿವಾರಕ ಔಷಧಿ ಆಗಿರುತ್ತೆ. ಅನಾಲ್ಜೆಸಿಕ್ ಅಂತ ಕೂಡ ಕರೀತಾರೆ, ಅನಾಲ್ಜೆಸಿಕ್ ಅಂತ. ಅನಾಲ್ಜೆಸಿಕ್ ಅಂದರೆ ಪೇನ್ ಕಿಲ್ಲರ್ ಅಂತಾನೆ, ಅನಾಲ್ಜೆಸಿಕ್ ಅಂದರೆ ಪೇನ್ ಕಿಲ್ಲರ್ ಅಂತಾನೆ. ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಆಗಿದೆ ಆಸ್ಪಿರಿನ್ ಔಷಧಿ, ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಆಗಿದೆ, ಅನಾಲ್ಜೆಸಿಕ್ಕು ಪೇನ್ ಕಿಲ್ಲರ್ ಇದು. ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಹ್ಯೂಮನ್ ಬಾಡಿ ಈಸ್, ಮನುಷ್ಯನ ದೇಹದಲ್ಲೇ ಅತ್ಯಂತ ಹೇರಳವಾಗಿರುವ ಅಂಶ, ಕಾರ್ಬನ್, ಐರನ್, ನೈಟ್ರೋಜನ್, ಆಕ್ಸಿಜನ್. ಭೂಮಿಯ ವಾತಾವರಣದಲ್ಲೇ ಹೇರಳವಾಗಿರುವ ಅನಿಲ ನೈಟ್ರೋಜನ್. ಮೊನ್ನೆ ಎಕ್ಸಾಮಲ್ ಕೇಳಿದ್ರು, ಹಿಂದೆ FDA ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು, ವಿಶ್ವದಲ್ಲೇ ಹೇರಳವಾಗಿರುವ ಅನಿಲ ಹೈಡ್ರೋಜನ್, ಮನುಷ್ಯನ ದೇಹದಲ್ಲಿ ಹೇರಳವಾಗಿರುವ ಧಾತು ಕೇಳಿದ್ರೆ ಆಕ್ಸಿಜನ್. ಭೂಮಿ ವಾತಾವರಣ ನೈಟ್ರೋಜನ್ನು, ಮನುಷ್ಯನ ದೇಹ ಆಮ್ಲಜನಕ ಆಕ್ಸಿಜನ್, 65% ಆಕ್ಸಿಜನ್ ಕಂಡುಬರುತ್ತೆ, 65%. ವಿಶ್ವದಲ್ಲೇ ಹೇರಳವಾಗಿರೋದು ಹೈಡ್ರೋಜನ್. ನೀವು ಹೈಡ್ರೋಜನ್ಗೆ HY ಅಂದ್ರೆ ಹೈಡ್ರೋಜನ್ ಬೇಜಾರು ಮಾಡಿಕೊಳ್ಳುತ್ತೆ. ಆವರ್ತಕ ಕೋಷ್ಟಕದಲ್ಲೇ ಮೊದಲನೇ ಎಲಿಮೆಂಟ್ ನಾನು, ಯಾರು? ಹೈಡ್ರೋಜನ್ ನಾನಲ್ಲ,
ಆಮೇಲೆ ಲೈಟೆಸ್ಟ್ ಎಲಿಮೆಂಟ್ ಆಫ್ ದ ಪೀರಿಯಾಡಿಕ್ ಟೇಬಲ್, ಆಮೇಲೆ ಒಳ್ಳೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೊಂದಿರುವಂತಹ ಇಂಧನ, ಹೊಗೆನೆ ಫಾರ್ಮೇಷನ್ ಆಗೋದಿಲ್ಲ, ಕ್ಲೀನೆಸ್ಟ್ ಬರ್ನಿಂಗ್ ಫ್ಯೂಯಲ್, ಇಷ್ಟೆಲ್ಲ ಆಗಿದ್ದೀನಿ, ನನ್ನನ್ನು ಹಾಯ್ ಅಂತಾರಲ್ಲ ಅಂತ ಹೈಡ್ರೋಜನ್ ಬೇಜಾರು ಮಾಡ್ಕೊಳ್ಳಲ್ವಾ? ಸಿಂಬಲ್ ಏನು ಹೈಡ್ರೋಜನ್ದು? ಹೆಚ್ ಅಷ್ಟೆ, ಹೆಚ್ ಅಷ್ಟೇ, ಹೆಚ್ ವೈಗಿಂತ ಸಿಂಪಲ್ ಆಗಿದೆ ಅಲ್ವಾ? ಹೆಚ್ ಅಷ್ಟೇ ಹೇಳಿ ಸಾಕು, ಹೈಡ್ರೋಜನ್ ಹೆಚ್ ಸಾಕು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್? ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋಜನ್ನು, ಕಾರ್ಬನ್ ಡೈಆಕ್ಸೈಡು, ನೈಟ್ರಿಕ್ ಆಮ್ಲ, ಕ್ಲೋರೋಫ್ಲೋರೋಕಾರ್ಬನ್. ಹಸಿರು ಮನೆ ಪರಿಣಾಮ ಅಂದ್ರೆ, ಸರ್ ಬಿಸಿಲಲ್ಲಿ ನನ್ನ ಕಾರ್ ನಿಲ್ಸ್ ಹೋಗಿದ್ದೆ, ಕಾರ್ ಡೋರ್ ತೆಗೆದ್ರೆ ಒಳಗಡೆ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ಫುಲ್ ಬಿಸಿ ಆಗ್ಬಿಟ್ಟಿದೆ. ಹೊರಗಡೆ ನಿಂತ್ಕೊಂಡ್ರೆ ಅಷ್ಟೊಂದು ಬಿಸಿ ಅನ್ನಿಸ್ತಾ ಇಲ್ಲ, ಕಾರ್ ಒಳಗಡೆ ಅಷ್ಟೊಂದು ಬಿಸಿ ಅನ್ನಿಸ್ತಾ ಇದೆ. ಯಾಕೆ? ಯಾಕಂದ್ರೆ ಒಳಗಡೆ ಹೋದಂಥ ಶಾಖ ಹೊರಗಡೆ ಬರ್ತಾ ಇಲ್ಲ, ಅಲ್ಲೇ ಲಾಕ್ ಆಗಿಬಿಟ್ಟಿದೆ, ಆ ಹೀಟ್ ಅಲ್ಲೇ ಟ್ರ್ಯಾಪ್ ಆಗಿದೆ, ಹಿಡಿದಿಡಲ್ಪಟ್ಟಿದೆ. ಹೌದಾ? ಆ ಥರ ಸೂರ್ಯನ ಶಾಖ ಭೂಮಿಗೆ ಬರ್ತಾ ಇದೆಯಾ? ಸೂರ್ಯ ಮತ್ತು ಭೂಮಿಯ ನಡುವೆ ಯಾವುದೇ ವಾತಾವರಣ ಇಲ್ಲ, ಅಟ್ಮಾಸ್ಫಿಯರ್ ಇಲ್ಲ. ಸೂರ್ಯನ ಶಾಖ ಭೂಮಿಗೆ ರೇಡಿಯೇಷನ್ ವಿಕಿರಣ ರೂಪದಲ್ಲಿ ಬರ್ತಾ ಇದೆ. ರೇಡಿಯೇಷನ್ ರೂಪದಲ್ಲಿ ಬಂತು. ನೀರಿಗೆ ಕಂಪೇರ್ ಮಾಡಿದ್ರೆ ಲ್ಯಾಂಡ್ ಉತ್ತಮ ವಾಹಕ, ಭೂಮಿ ಶಾಖದ ಉತ್ತಮ ವಾಹಕ. ವಾಟರಿಗೆ ಕಂಪೇರ್ ಮಾಡಿದ್ರೆ ಬಿಸಿ ಆಯ್ತು, ಚೆನ್ನಾಗಿ. ಆಮೇಲೆ ಏನು ಮಾಡುತ್ತಾ ಇರ್ತು? ಸಾಕಪ್ಪ, ಶಾಖ ವಾಪಸ್ ಕೊಡೋಣ ಒಂಚೂರು ಅಂತ ಹೀಟನ್ನು ಹೊರಗಡೆ ಕಳಿಸುತ್ತೆ, ರೇಡಿಯೇಟ್ ಮಾಡುತ್ತೆ. ಭೂಮಿ ಶಾಖವನ್ನು ಹೊರಹಾಕುತ್ತೆ ರೇಡಿಯೇಷನ್ ರೂಪದಲ್ಲಿ, ವಿಕಿರಣ ರೂಪದಲ್ಲಿ ಹೊರಹಾಕುತ್ತೆ. ಭೂಮಿಯ ವಾತಾವರಣದಲ್ಲಿ ಏನಾದರೂ ಮೋಡ ಇದ್ದರೆ, ವಾಟರ್ ವೇಪರ್ ನೀರಾವಿ ಮೋಡ ಇದ್ರೆ, ವಾಟರ್ ವೇಪರ್ ಕೂಡ ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಮಾಡುತ್ತೆ. ಅತಿ ಹೆಚ್ಚು ಇದೆ ಕಾಸ್ ಮಾಡೋದು, ರೀಸೆಂಟ್ ಎಕ್ಸಾಂಪಲ್ ಕೇಳಿದ್ರು. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದ್ರೆ, ಆಮೇಲೆ CH4 ಮೀಥೇನ್ ಇದ್ರೆ, ಆಮೇಲೆ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರಲ್ವ ನೈಟ್ರಸ್ ಆಕ್ಸೈಡ್ ಇದ್ರೆ, ನೈಟ್ರಿಕ್ ಆಕ್ಸೈಡ್ ಅಲ್ಲ, ನೈಟ್ರಸ್ ಆಕ್ಸೈಡ್ N2O. ಇಲ್ಲಿ ಆಪ್ಷನ್ ಸಿನೂ ತಪ್ಪೆ, ಆಪ್ಷನ್ ಎನೂ ತಪ್ಪೆ, ಬಟ್ ಹೆಚ್ಚು ಸೂಕ್ತವಾಗಿರೋದು ಹೈಡ್ರೋಜನ್ ಚೂಸ್ ಮಾಡಬೇಕು. ಎಕ್ಸಾಮಲ್ ಹೈಡ್ರೋಜನ್ ಚೂಸ್ ಮಾಡಿ ಬಂದು ಆಮೇಲೆ ಸರಿ ಕೊಟ್ಟಿಲ್ಲ ಆಪ್ಷನ್ ಅಂತ ಕಂಪ್ಲೇಂಟ್ ಮಾಡಬಹುದು. ಓಕೆನಾ? ನೈಟ್ರಸ್ ಆಕ್ಸೈಡ್ N2O, ಇನ್ನು ಫ್ಲೋರಿನೇಟೆಡ್ ಗ್ಯಾಸಸ್ CFC ಎಟ್ಸೆಟ್ರಾ, ಹಾಗೂ ಓಝೋನ್, ಇದೆಲ್ಲ ಕೂಡ ಹಸಿರುಮನೆ ಪರಿಣಾಮ ಕಾಸ್ ಮಾಡುತ್ತೆ, ಗ್ರೀನ್ ಹೌಸ್ ಎಫೆಕ್ಟನ್ನು ಕಾಸ್ ಮಾಡುತ್ತೆ. NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡು, ಅದು ಕಾಸ್ ಮಾಡಲ್ಲ, N2O ಕಾಸ್ ಮಾಡುತ್ತೆ. ನೈಟ್ರಸ್ ಆಕ್ಸೈಡ್ ಅಂತಾರೆ, ಲಾಫಿಂಗ್ ಗ್ಯಾಸ್ ಆಗಿರುತ್ತೆ, ಕಾಸ್ ಮಾಡ್ತಾರೆ. ಇಂಪಾರ್ಟೆಂಟು. ಓಕೆನಾ? ಇನ್ನು ಹಲವು ಫ್ಲೋರಿನೇಟೆಡ್ ಗ್ಯಾಸಸ್ ಕೂಡ ಕಾಸ್ ಮಾಡುತ್ತೆ ಗ್ರೀನ್ ಹೌಸ್ ಎಫೆಕ್ಟನ್ನು. ಹೊರಗಡೆ ಹೋಗ್ತಾ ಇರುವಂಥ ಶಾಖವನ್ನು ಅಬ್ಸಾರ್ಬ್ ಮಾಡಿಕೊಂಡು ಹೀರ್ಕೊಂಡು ಭೂಮಿ ಕಡೆ ವಾಪಸ್ ಕೊಡುತ್ತೆ. ಆ ಹೀಟನ್ನು, ಶಾಖವನ್ನು ಭೂಮಿ ಕಡೆ ವಾಪಸ್ ಕೊಡುತ್ತೆ ರೇಡಿಯೇಷನ್ ರೂಪದಲ್ಲಿ. ಯಾವ ರೇಡಿಯೇಷನ್ನು? ಇನ್ಫ್ರಾರೆಡ್ ರೇಡಿಯೇಷನ್ ರೂಪದಲ್ಲಿ, IR ಇನ್ಫ್ರಾರೆಡ್ ರೇಡಿಯೇಷನ್ ರೂಪದಲ್ಲಿ ಶಾಖವನ್ನು ಭೂಮಿ ಕಡೆ ವಾಪಸ್ ಕೊಡುತ್ತೆ. ಗೊತ್ತಿರಲಿ, ಅದನ್ನು ಎಕ್ಸಾಂಪಲ್ ಕೇಳಿದ್ದಾರೆ ಇನ್ಫ್ರಾರೆಡ್ ರೇಡಿಯೇಷನ್ ಬಗ್ಗೆ. ಲಿಟ್ಮಸ್ ಈಸ್ ಒಪ್ಟೈನ್ಡ್ ಫ್ರಮ್, ಲಿಟ್ಮಸ್ ಯಾವುದರಿಂದ ಪಡೆಯಲಾಗಿದೆ? ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆ, ಲೈಕನ್, ಕಲ್ಲುಹು. ಬಿರಿಯಾನಿಗೆ ಕೆಲವು ಕಡೆ ಕಲ್ಲು ಹೂವನ್ನು ಮಸಾಲೆ ಪದಾರ್ಥ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಈ ಮಾವಿನ ಮರದ ಮೇಲೆ, ತೆಂಗಿನ ಮರದ ಮೇಲೆ, ಕೆಲವು ಬೇರೆ ಮರಗಳ ಮೇಲೆ ಕೂಡ, ಹಾಗೂ ಬಂಡೆ ಮೇಲೆ ಪಾಚಿ ಥರ ಬೆಳೆದಿರುತ್ತೆ. ವೈಟ್ ಕಲರು ಮತ್ತು ಡಿಫ್ರೆಂಟ್ ವೈಟಿಶ್ ಕಲರ್ಗಳಲ್ಲಿ ಪಾಚಿ ಥರ ಬೆಳೆದಿರುತ್ತೆ. ಈ ಲೈಕನ್ಸ್ ಕಲ್ಲು ಹೂನಲ್ಲಿ ಆಲ್ಗೆ, ಶೈವಲ ಅಥವಾ ಪಾಚಿ, ಫಂಗೈ, ಶಿಲೀಂಧ್ರ ನಡುವೆ ಸಹಜೀವನ ನಡೀತಾ ಇದೆ. ಸಿಂಬಯೋಟಿಕ್ ರಿಲೇಷನ್ಶಿಪ್, ಸಹಜೀವನ. ಹಂಗಂದ್ರೆ, ಸರ್ ನಾನು ನನ್ನ ಫ್ರೆಂಡು ರೂಮ್ ಮಾಡಿಕೊಂಡು ಧಾರವಾಡದಲ್ಲಿ ಓದ್ತಾ ಇದ್ದೀವಿ, ಒಬ್ಬ ಫ್ರೆಂಡು ರೂಮ್ ಬಾಡಿಗೆ ಕಟ್ತಾನೆ, ನಾನು ಮೆಸ್ ಬಿಲ್ ಕಟ್ತಾ ಇದ್ದೀನಿ. ಇರೋಕ್ಕೊಬ್ಬ ಜಾಗ ಕೊಟ್ಟರೆ ಇನ್ನೊಬ್ರು ಆಹಾರ ಒದಗಿಸ್ತಾ ಇದ್ದೀರಾ ಅಲ್ವಾ, ಇದು ಸಹಜೀವನ. ಹಾಗೆ ಇಲ್ಲಿ ಆಲ್ಗೆ ಆಹಾರ ಒದಗಿಸ್ತಾ ಇರುತ್ತೆ, ಫಂಗೈ ಇರೋದಕ್ಕೆ ಜಾಗ ನೀಡ್ತಾ ಇರುತ್ತೆ, ಇದು ಸಿಂಬಯೋಟಿಕ್ ರಿಲೇಷನ್ಶಿಪ್, ಸಹಜೀವನ. ಕಲ್ಲು ಹೂಗಳಲ್ಲಿ ಈ ಸಹಜೀವನ ಕಂಡುಬರುತ್ತೆ. ಕಲ್ಲು ಹೂವಿನ ನೈಸರ್ಗಿಕ ಸಾರ ಆಗಿದೆ ಲಿಟ್ಮಸ್. ಲಿಟ್ಮಸ್ ದ್ರಾವಣ ರೂಪದಲ್ಲಿ ಕೂಡ ದೊರೆಯುತ್ತೆ, ಕಾಗದ ರೂಪದಲ್ಲಿ ಕೂಡ ದೊರೆಯುತ್ತೆ. ಲಿಟ್ಮಸ್ ದ್ರಾವಣ ರೀಸೆಂಟ್ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆ, ನಾಯಿ ಕೊಡೆ ಅಂದರೆ ಅಣಬೆ,
ನಾಯಿ ಕೊಡೆ ಅಲ್ಲ ಇದು, ನಾಯಿ ಕೊಡೆ ಅಂದ್ರೆ ಮಶ್ರೂಮ್ ಅಣಬೆ ಆಗಿರುತ್ತೆ, ಅದು ಕೂಡ ಫಂಗೈ ಅಡಿಯಲ್ಲಿ ಬರುತ್ತೆ. ಅದು ಬೇರೆ, ಇದು ಪಾಚಿ ಲೈಕನ್ಸ್ ಕಲ್ಲು ಹೂ. ಗೂಗಲ್ ಮಾಡಿ ಫೋಟೋ ತೋರಿಸುತ್ತೆ, ನಾಯಿ ಕೂಡ ಅಲ್ಲ. ದ್ರಾವಣ ರೂಪದಲ್ಲಿ ಕೂಡ ದೊರೆಯುತ್ತೆ. ಎಕ್ಸಾಮ್ನಲ್ಲಿ ಲಿಟ್ಮಸ್ ದ್ರಾವಣ ಯಾವ ಬಣ್ಣ ಇದೆ ಅಂತ ಕೇಳಿದ್ರು. ಲಿಟ್ಮಸ್ ದ್ರಾವಣ ತಿಳಿನೇರಳೆ ಬಣ್ಣ, ಮಾವೆ ಕಲರ್ ಇರುತ್ತೆ. ತಿಳಿನೇರಳೆ ಬಣ್ಣ ಮಾವೆ ಕಲರ್ ಇರುತ್ತೆ. ಇನ್ನು ಲಿಟ್ಮಸ್ ಕಾಗದ ಕೂಡ ಸಿಗುತ್ತೆ. ಕಾಗದ ಹಲವು ಬಣ್ಣಗಳಲ್ಲಿ ರೆಡ್ಡು ಬ್ಲೂ ಈ ಥರ ಕಲರ್ಸಲ್ಲಿ ಅವೈಲಬಲ್ ಇರುತ್ತೆ. ಆಮ್ಲದ ಜೊತೆಗೆ ಲಿಟ್ಮಸ್ ಕಾಗದ ಅಥವಾ ದ್ರಾವಣ ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆ್ಯಸಿಡ್ ಬೇಸು ಟೆಸ್ಟಲ್ಲಿ ಯೂಸ್ ಮಾಡ್ತಾರೆ, ಸೂಚಕವಾಗಿ ಬಳಕೆ ಮಾಡ್ತಾರೆ ಲಿಟ್ಮಸ್ಸನ್ನು. ಬೇಸ್ ಪ್ರತ್ಯಾಮ್ಲದ ಜೊತೆಗೆ ಲಿಟ್ಮಸ್ ಕಾಗದ ಅಥವಾ ದ್ರಾವಣ ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆ್ಯಸಿಡ್ ಜೊತೆಗೆ ರೆಡ್, ಬೇಸ್ ಜೊತೆಗೆ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಇಂಪಾರ್ಟೆಂಟು ನೋಡಿ, ASR ಹೇಳ್ತಾ ಇದ್ದೀರಾ, ಹೌದು. ಆಮ್ಲ ಸೋರ್ ಹುಳಿಯಾಗಿದೆ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಟರ್ನ್ ಮಾಡುತ್ತೆ. ಬೇಸ್ ಬಿಟರ್ ಕಹಿಯಾಗಿದೆ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಟರ್ನ್ ಮಾಡುತ್ತೆ. ಬೇಸ್ ಬಿಟರ್ ಬ್ಲೂ, ಆ್ಯಸಿಡ್ ಸೋರ್ ರೆಡ್. ನೆನಪಿರಲಿ, ಅನಿಕನ ಕರ್ಕೊಂಡ್ಬರ್ತಾ ಇದ್ದಾರೆ ಕಮಲಿ ಸೀರಿಯಲ್ಲಿಂದ. ಯಾರವರು? ಆಮ್ಲ ನೀಲಿ ಬಣ್ಣದ, ಆಮ್ಲ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಟರ್ನ್ ಮಾಡ್ತಾ ಇದೆ ಅಂತ. ಪ್ರಖನಿ, ಪ್ರತ್ಯಾಮ್ಲ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಟರ್ನ್ ಮಾಡ್ತಾ ಇದೆ ಅಂತ. ಓಕೆನಾ, ವೆರಿ ಗುಡ್. ಹೆಂಗೆ ಇಷ್ಟ ಆಗುತ್ತೋ, ಹೆಂಗೆ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೋ ಹಂಗೆ ನೆನಪಲ್ಲಿ ಇಟ್ಕೊಳ್ಳಿ. ವಿನೆಗರ್ ಮೇಡ್ ಬೈ ಫರ್ಮೆಂಟೇಷನ್ ಫ್ರಮ್ ಕೇನ್ ಶುಗರ್ ಕಂಟೈನ್ಸ್. ಕಬ್ಬಿನ ಹುದುಗುವಿಕೆ ಸಮಯದಲ್ಲಿ ತಯಾರು ಮಾಡಿರುವಂತಹ ವಿನೆಗರ್ನಲ್ಲಿ ಯಾವ ಆಮ್ಲ ಇದೆ? ಅವ್ರು ಹೆಂಗಾದರೂ ತಯಾರು ಮಾಡಲಿ, ಅವರು ಹೆಂಗಾದರೂ ತಯಾರು ಮಾಡಲಿ, ವಿನೆಗರ್ ತಾನೇ ಅದು, ಹೌದಲ್ವಾ? ಆ ವಿನೆಗರ್ನಲ್ಲಿ ಯಾವ ಆಮ್ಲ ಕಂಡುಬರುತ್ತೆ? ವಿನೆಗರ್ನಲ್ಲಿ ಆಸಿಟಿಕ್ ಆಮ್ಲ ಕಂಡುಬರುತ್ತೆ. ಆಸಿಟಿಕ್ ಆಮ್ಲ ಕಂಡುಬರುತ್ತೆ. ನಿಂಬೆಹಣ್ಣು, ಕಿತ್ಲೆಹಣ್ಣು, ಮೋಸಂಬಿ, ಸೆಟ್ರಿಕ್ ಆಮ್ಲ. ಮೊಸರು, ಹುಳಿಯಾದ ಹಾಲು, ಲ್ಯಾಕ್ಟಿಕ್ ಆಮ್ಲ. ಪಾಮ್ ಆಯಿಲು, ಪಾಮ್ ಸೀಡ್ಸು, ಪಾಮಿಟಿಕ್ ಆಮ್ಲ ಕಂಡುಬರುತ್ತೆ. ಫೋಟೋ ಆಕ್ಸಿಡೇಷನ್ ಪ್ರೊಸೆಸ್ ಈಸ್ ಇನಿಷಿಯೇಟೆಡ್ ಬೈ ಫೋಟೋ, ಆಮ್ಲಜನಕೀಕರಣ ಅಲ್ಲ, ಮತ್ತೆ ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣೆ. ರಿಡಕ್ಷನ್ ಅಂದ್ರೆ ಅಪಕರ್ಷಣೆ. ಪ್ರಕ್ರಿಯೆಯನ್ನ ಯಾವುದರಿಂದ ಶುರು ಮಾಡಲಾಗಿದೆ, ಆರಂಭಿಸಲಾಗಿದೆ? ಫೋಟೋ ಅಂದ್ರೆ ಲೈಟ್, ಬೆಳಕು. ದ್ಯುತಿ ಅಂತ, ದ್ಯುತಿ ಸಂಶ್ಲೇಷಣೆ ಗೊತ್ತಲ್ವಾ, ಫೋಟೋಸಿಂಥೆಸಿಸ್. ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಆಹಾರ ಉತ್ಪಾದನೆ ಮಾಡುವಂಥದ್ದು. ಹಾಗೆ ಇಲ್ಲಿ ಕೂಡ ಅಷ್ಟೇ, ಫೋಟೋ ಆಕ್ಸಿಡೇಷನ್ ಅಂದರೆ ಬೆಳಕನ್ನು ಬಳಕೆ ಮಾಡಿಕೊಂಡು ಆಕ್ಸಿಡೇಷನ್ ಮಾಡುವುದು. ಸರ್, ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಆಮ್ಲಜನಕವನ್ನು ಆ್ಯಡ್ ಮಾಡೋದು ಅಥವಾ ಹೈಡ್ರೋಜನ್ ಅನ್ನು ರಿಮೂವ್ ಮಾಡೋದು ಆಗಿರುತ್ತೆ ಆಕ್ಸಿಡೇಷನ್ ಅಂದರೆ. ಉತ್ಕರ್ಷಣೆ ಆಗಬೇಕಾದ್ರೆ, ವೆರಿ ಗುಡ್ ಡಯಾನ ಅವರೇ, ಖಂಡಿತ. ಉತ್ಕರ್ಷಣೆ ಆಗಬೇಕಾದ್ರೆ ಕನ್ಫ್ಯೂಷನ್ ಆಗಿ ಡಿಲೀಟ್ ಮಾಡಿದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ಎಲೆಕ್ಟ್ರಾನನ್ನು ಕಳೆದುಕೊಳ್ಳುತ್ತೆ ಆ ಒಂದು ಧಾತು. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಉತ್ಕರ್ಷಣೆ ಆಗಬೇಕಾದ್ರೆ. ಹೇಳಿ, ಪರವಾಗಿಲ್ಲ, ತಪ್ಪಾದ್ರೆ ಸರಿ ಮಾಡ್ಕೊಳ್ಳೋಣ. ಓಕೆನಾ, ಲಾಸ್ ಆಫ್ ಎಲೆಕ್ಟ್ರಾನ್ ಆಕ್ಸಿಡೇಷನಲ್ಲಿ, ರಿಡಕ್ಷನಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಸ್ಟ್ರೈಕಿಂಗ್ ದ ಅರ್ತ್ ಈಸ್ ಡ್ಯೂ ಟು ದ ಡಿಪ್ಲೀಷನ್ ಆಫ್. ನೇರಳಾತೀತ ವಿಕಿರಣ ಭೂಮಿಯನ್ನು ತಲುಪುತ್ತಿರುವುದು ಯಾವುದರ ಸವಕಳಿಯಿಂದಾಗಿ? ಹಾಕಿದ್ದೀನಿ ರಾಜು ಅವರ ಟೆಲಿಗ್ರಾಮ್ ಅಲ್ಲಿ ಕ್ಲಾಸ್ ಲಿಂಕನ. ಕಾರ್ಬನ್ ಮೋನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಓಜೋನು, ಆಕ್ಸಿಜನ್. ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಅನ್ನೆಸೆಸರಿ ಏನೂ ಹಾಕಲ್ಲ, ಇಂಪಾರ್ಟೆಂಟ್ ಇರೋದು ಅಷ್ಟೇ ಹಾಕ್ತೀವಿ. ಓಕೆನಾ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಕ್ಲಾಸ್ ಇದ್ದಾಗ ಈ ಥರ ಎಲ್ಲ. ಹೌದು.
O3 ಮಾಲಿಕ್ಯೂಲ್ ಇಂದ ಮಾಡಲ್ಪಟ್ಟಿದ ಓಜೋನ್ ಲೇಯರ್ O3 ಆಕ್ಸಿಜನ್ ಜೊತೆಗೆ ಇನ್ನೊಂದು ಮಾನಾಕ್ಸೈಡ್ ಸೇರ್ಬಿಟ್ಟು O3 ಮಾಲಿಕ್ಯೂಲ್ ಇಂದ ಮಾಡಲ್ಪಟ್ಟಿದ ಓಜೋನ್ ಲೇಯರು. ನಾನು ನೆನ್ಪಿಟ್ಕೊಳ್ಳೋದಕ್ಕೆ TSM ದ ಎನರ್ಜಿ ಅಂತ ನೆನ್ಪಿಟ್ಕೊಂಡಿದ್ದೀನಿ. ನಾವು ಅಮ್ಮನ ಹೆಸರು ಮಂಜುಳ ಅಂತ, TS ಮಂಜುಳ ಅಂತ, TSM ದ ಎನರ್ಜಿ ಅಂತ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಟ್ರೋಪೋ, ಸ್ಟ್ರಾಟೋ, ಮೀಸೋ, ಥರ್ಮೋ, ಎಕ್ಸೋ ಸ್ಪಿಯರ್ಗಳು. ಈ ಸ್ಟ್ರಾಟೋಸ್ಪಿಯರ್ನಲ್ಲಿ ಏನಿದೆ, ಓಜೋನ್ ಲೇಯರ್ ಇದೆ. O3 ಮಾಲಿಕ್ಯೂಲ್ ಇಂದ ಮಾಡಲ್ಪಟ್ಟಿರೋದು. ನಮ್ಮ ಬ್ರಹ್ಮಾಂಡ ಗುರುಜಿಯವರು ಓಜೋನ್ ಲೇಯರು ಅದೆಷ್ಟೋ ಸಾವಿರ ಲಕ್ಷ ಕಿಲೋಮೀಟರ್ ಅಷ್ಟು ಇತ್ತು, ಇವಾಗೇನೋ ಸೌದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಅಷ್ಟೊಂದು ಇದೆಯಾ ರೋಸ್ಟ್ ಮಾಡೋರು ಹೇಳಿದ್ರು ತಾನೆ? ಇಲ್ಲಪ್ಪ, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಜೋನ್ ಲೇಯರ್ ಇರೋದು ಕೇವಲ 3 ಮಿಲಿಮೀಟರ್ ಅಷ್ಟೇ, 3 mm ಅಷ್ಟೇ ಓಜೋನ್ ಇರುವಂಥದ್ದು. ಅದನ್ನ ಮಿಲಿಮೀಟರ್ ಹೇಳ್ತಾರ, ಡಾಪ್ಸನ್ ಮಾನದಲ್ಲಿ ಹೇಳ್ತಾರೆ. 300 ಡಾಪ್ಸನ್ ಆಗಿದೆ, 300 ಡಾಪ್ಸನ್ ಆಗಿರುತ್ತೆ, 300 ಡಾಪ್ಸನ್ ಆಗಿದೆ ಓಜೋನ್ ಲೇಯರಿನ ಥಿಕ್ನೆಸ್. ಬ್ರಹ್ಮಾಂಡ ಗುರುಜಿ ಗೊತ್ತಿಲ್ಲದೆ ಇನ್ನೂ ಕರ್ನಾಟಕದಲ್ಲಿ ಹೆಂಗೆ ಸಾಧ್ಯ ಇದೆಲ್ಲ? ಓಕೆ, 300 ಡಾಪ್ಸನ್ ಅಷ್ಟು ಥಿಕ್ನೆಸ್ ಇರುತ್ತೆ ಓಜೋನ್ ಲೇಯರ್. ಡಿಪ್ಲೀಷನ್ ಆದರೆ, ಓಜೋನ್ ಲೇಯರ್ ಏನಾದರೂ ಸವಕಳಿ ಆದರೆ, ಡಿಪ್ಲೀಷನ್ ಆದರೆ ಏನಾಗುತ್ತೆ, ಆ ಹಾನಿಕಾರಕ ಯುವಿ ರೇಸ್ ಭೂಮಿಗೆ ಬರ್ತಾ ಇದೆ. ಕೇಳಿಸ್ಕೊಳ್ಳಿ ಆಮೇಲೆ ನಗುರಂತ. ಓಜೋನ್ ಲೇಯರು ಏನು ಮಾಡುತ್ತೆ ಗೊತ್ತಾ, ಹಾನಿಕಾರಕ ಯುವಿ ಕಿರಣಗಳು ಭೂಮಿಗೆ ಬರದೇ ಇರೋ ಥರ ತಡೆ ಹಿಡಿಯುತ್ತೆ. ಯುವಿ ರೇಸಲ್ಲಿ UVA, UVB, UVC ಹೀಗೆಲ್ಲ ಟೈಪ್ಸ್ ಇದೆ, ವಿಧಗಳಿದೆ. ಓಕೆನಾ? ಒಂದ್ಸಲ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೇಳಿದ್ರು, ಏನಂತ ಗೊತ್ತಾ, ಡಾಕ್ಟರ್ ಒಬ್ರು ಚಿಕ್ಕ ಮಗುವಿನಲ್ಲಿ ಮೂಳೆ ಬೆಳವಣಿಗೆ ಆಗದೆ ಇರೋದಕ್ಕೆ ಏನು ಸಜೆಸ್ಟ್ ಮಾಡ್ತಾರೆ ಅಂತ. ಒಂದು ಮಗು ಮೂಳೆ ಬೆಳವಣಿಗೆ ಸರಿಯಾಗಿ ಆಗಿಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯಾವ ಸೂರ್ಯನ ಬೆಳಕಿನ ಕಿರಣ ಬಿದ್ದರೆ ಒಳ್ಳೆಯದು ಅಂತ. UVB ಕಿರಣಗಳು, UVB ರೇಸು ಮೂಳೆ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಣ್ಣೆ ಹಚ್ಚಿಬಿಟ್ಟು ಚಿಕ್ಕ ಮಕ್ಕಳಿಗೆ ಬೆಳಗಿನ ಬಿಸಿಲಿನಲ್ಲಿ ಆಟಾಡಕ್ಕೆ ಬಿಟ್ಟಿರ್ತಾರೆ, ಕಾರಣ ವಿಟಮಿನ್ ಡಿ ಸಿಗಲಿ ಅಂತ. ಎಲ್ಲಿಂದ ಬರುತ್ತೆ ವಿಟಮಿನ್ ಡಿ? ಆ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಸೂರ್ಯನ ಬೆಳಕು ಚರ್ಮದ ಮೇಲೆ ಬಿದ್ದು ಚರ್ಮದ ಕೆಳಗಡೆ ಇರುವ ಒಂಚೂರು ಫ್ಯಾಟ್ ಬರ್ನ್ ಆಗಿ ಅಲ್ಲಿಂದ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗಬೇಕು. UVB ಯೂಸ್ಫುಲ್, ಉಪಯೋಗಕಾರಿ ಆಗಿರುತ್ತೆ. ಆಯಿತಾ? UVC ಇದೆಲ್ಲ ಇದೆಯಲ್ವಾ, ಅದು ಹಾರ್ಮ್ಫುಲ್, ಹಾನಿಕಾರಕ. ಓಜೋನ್ ಲೇಯರ್ ಹಾನಿಕಾರಕ ಯುವಿ ಕಿರಣಗಳನ್ನು ಮಾತ್ರ ತಡೆಹಿಡಿಯುತ್ತೆ, ಹಾರ್ಮ್ಫುಲ್ ಯುವಿ ರೇಡಿಯೇಷನ್ಸನ್ನು ತಡೆಹಿಡಿಯುತ್ತೆ. ಓಜೋನ್ ಲೇಯರ್ ಡಿಪ್ಲೀಷನ್ ಆದರೆ ಅದೆಲ್ಲ ಭೂಮಿಗೆ ಬರುತ್ತೆ, ಬಂದು ಸ್ಕಿನ್ ಕ್ಯಾನ್ಸರ್ ಆಗಬಹುದು, ಜೀನ್ ಮ್ಯುಟೇಷನ್ ಆಗಬಹುದು, ತೊಂದರೆಗಳು ಉಂಟಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅತಿ ದೊಡ್ಡ ಓಜೋನ್ ಹೋಲ್ ಎಲ್ಲಿದೆ ಅಂತ ಕೇಳಿದ್ರೆ, ಧ್ರುವ ಪ್ರದೇಶದ ಮೇಲೆ, ಅಂಟಾರ್ಟಿಕಾ ಮೇಲೆ ದೊಡ್ಡ ಓಜೋನ್ ಹೋಲ್ ಇದೆ. ಅಂಟಾರ್ಟಿಕಾ ದಕ್ಷಿಣ ಧ್ರುವದ ಮೇಲೆ ಮೇಜರ್ ಗ್ಯಾಶಿಯಸ್ ಪೊಲ್ಯೂಟೆಂಟ್ ಆಫ್ ಥರ್ಮಲ್ ಪವರ್ ಸ್ಟೇಷನ್ ಈಸ್, ಉಷ್ಣ ವಿದ್ಯುತ್ ಸ್ಥಾವರದ ಪ್ರಮುಖ ಅನಿಲ ಮಲಿನಕಾರಕ. ಸರ್, ಕಾರ್ಬನ್ ಡೈಆಕ್ಸೈಡ್ ಹೊಗೆ ಬರಲ್ವಾ? ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಬರಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಮುಖ ಮಲಿನಕಾರಕ, ಜಾಸ್ತಿ ತೊಂದರೆ ಉಂಟು ಮಾಡ್ತಾ ಇರುವಂತಹ ಪೊಲ್ಯೂಟೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ, ಯಾವ್ದಾಗಿದೆ, ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ ಮೇಜರ್ ಪೊಲ್ಯೂಟೆಂಟ್. ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ ಪ್ರಮುಖ ಮಲಿನಕಾರಕ, ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ. ಸಲ್ಫರ್ ಡೈಆಕ್ಸೈಡ್ ಪೊಲ್ಯೂಷನ್ ಇನ್ನ ನ್ಯಾಚುರಲ್ ಇಂಡಿಕೇಟರ್, ವಾಯುಮಾಲಿನ್ಯದ ನೈಸರ್ಗಿಕ ಸೂಚಕ ಯಾವುದಪ್ಪ ಅಂತ ಕೇಳಿದ್ರೆ, ಕಲ್ಲು ಹೂಗಳು, ಲೈಕನ್ಸ್. ಆವಾಗಲೇ ತಿಳ್ಕೊಂಡು ಅಲ್ವಾ ಲಿಟ್ಮಸ್ ಕಾಗದ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಅಂತ. ಈ ಕಲ್ಲು ಹೂ ಲೈಕನ್ಸ್ ಇದೆ ಅಲ್ವಾ, ಪೊಲ್ಯೂಷನ್ ಇರೋ ಕಡೆ ಬೆಳೆಯಲ್ಲ. ಬೆಂಗಳೂರಲ್ಲಿ ನಮ್ಮನೆ ಹತ್ರನು ತೆಂಗಿನ ಮರ ಇದೆ, ಮಾವಿನ ಮರ ಇದೆ, ಅಲ್ಲಿ ಬೆಳೆದಿಲ್ಲ. ಅದೇ ನಮ್ಮೂರಲ್ಲಿ ತೋಟದಲ್ಲಿ ಮಾವಿನ ಮರದ ಮೇಲೆ ಬೆಳೆದಿದೆ ಕಲ್ಲು ಹೂ. ಅರ್ಥ? ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಬೆಳೆದಿಲ್ಲ, ಇಲ್ಲಿ ಪೊಲ್ಯೂಷನ್ ಕಮ್ಮಿ ಬೆಳೆದಿದೆ. ವಾಯುಮಾಲಿನ್ಯದ ನೈಸರ್ಗಿಕ ಸೂಚಕ ಆಗಿರುತ್ತೆ.
ಆಸಿಡ್ ರೈನ್ ಕಾಸ್ ಮಾಡೋದು ಯಾವ್ದ್ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಇವು ಆಮ್ಲ ಮಳೆಯನ್ನು ಉಂಟು ಮಾಡುತ್ತೆ, ಆಸಿಡ್ ರೈನ್ ಕಾಸ್ ಮಾಡುತ್ತೆ. ಹೌದು. ಮ್ಯಾಚ್ ದ ಸೋರ್ಸ್ ಇನ್ ಕಾಲಮ್ ಬಿ ವಿತ್ ದ ಪ್ರೊಡಕ್ಟ್ ಆಫ್ ಕಾಲಮ್ ಎ. ಹೊಂದಿಸಿ ಬರೆಯಿರಿ, ಬರೀರಿ ಹೊಂದಿಸ್ಬಿಟ್ಟು. ಫಾರ್ಮಿಕ್ ಆಮ್ಲ ಇರುವೆ ಕಚ್ಚಿದಾಗ ರಿಲೀಸ್ ಆಗುತ್ತೆ. ಫಾರ್ಮಿಕ್ ಆಮ್ಲ 3A ಇರುವೆ ಕಚ್ಚಿದಾಗ ರಿಲೀಸ್ ಆಗುತ್ತೆ. ಸಿಟ್ರಿಕ್ ಆಮ್ಲ ನಿಂಬೆಹಣ್ಣು, ಕಿತ್ತಲೆ ಹಣ್ಣು, ಮೋಸಂಬಿ 1, 3, 1. ನೆಕ್ಸ್ಟು ಟಾರ್ಟಾರಿಕ್ ಆಮ್ಲ ಹುಣಸೆಹಣ್ಣು, ಮಾವಿನಕಾಯಿ, ದ್ರಾಕ್ಷಿ. ಹುಣಸೆಹಣ್ಣು, ಮಾವಿನಕಾಯಿ, ದ್ರಾಕ್ಷಿ ಸೆಕೆಂಡ್ ಆಪ್ಷನ್ ಸರಿಯಾಗಿದೆ, ಎರಡನೇ ಆಪ್ಷನ್ ಸರಿಯಾಗಿರುತ್ತೆ. ಕಮರ್ಷಿಯಲಿ ಸೋಡಿಯಂ ಬೈಕಾರ್ಬೊನೇಟ್ ಇಸ್ ನೌನ್ ಆಸ್. ಬಿಬಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಬೈಕಾರ್ಬೊನೇಟ್ ಬೇಕಿಂಗ್ ಸೋಡಾ ಮರೆಯೋ ಹಂಗೆ ಅಲ್ಲ ತಾನೆ? ಬೈಕಾರ್ಬೊನೇಟ್ ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೊನೇಟ್ ಅಂದ್ರೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೊನೇಟ್, Na2CO3, ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಬೈಕಾರ್ಬೊನೇಟ್ ಬೇಕಿಂಗ್ ಸೋಡಾ, Na2HCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಗಿರುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಕರೀತಾರೆ ಬೇಕಿಂಗ್ ಸೋಡಾ ಬೈಕಾರ್ಬೊನೇಟ್. ದ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಈಸ್ ಲೊಕೇಟೆಡ್ ಇನ್, ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ. ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ, GK ಕ್ವಶನ್ ಇರಲಿ, ಪುಣೆಯಲ್ಲಿ ಕಂಡು ಬರುತ್ತೆ, ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿದೆ, ಮಹಾರಾಷ್ಟ್ರದ ಪುಣೆಯಲ್ಲಿ. ಒನ್ ಆಫ್ ದ ಕಾನ್ಸ್ಟಿಟ್ಯೂಯಂಟ್ಸ್ ಆಫ್ ಟಿಯರ್ ಗ್ಯಾಸ್ ಈಸ್ ಅಶ್ರುವಾಯು. ಅಶ್ರು ಅಂದರೆ ಕಣ್ಣೀರು, ವಾಯು ಅಂದರೆ ಕಣ್ಣೀರನ್ನು ತರಿಸುವಂತಹ, ಟಿಯರ್ಸ್ ಕಣ್ಣೀರನ್ನು ತರಿಸುವಂತಹ ಒಂದು ಅನಿಲ. ಈ ಗಲಭೆ ಎಲ್ಲ ಆಗುವಂತಹ ಜಾಗದಲ್ಲಿ ಅಶ್ರುವಾಯುಗಳನ್ನು ಬಳಕೆ ಮಾಡ್ತಾರೆ. ತುಂಬ ಇರಿಟೇಷನ್ ಕಾಸ್ ಮಾಡುತ್ತೆ, ಕಣ್ಣು ಉರಿ ಕಾಸ್ ಮಾಡುತ್ತೆ, ನಿಲ್ಲಕ್ಕಾಗಲ್ಲ ಆ ಜಾಗದಲ್ಲಿ. ಜನಗಳನ್ನು ಚದುರಿಸುವ ಉದ್ದೇಶದಿಂದ ಬಳಕೆ ಮಾಡ್ತಾರೆ. ಕ್ಲೋರೋಪಿಕ್ರಿನ್ ಇರುತ್ತೆ, ಕೆಮಿಕಲ್ ರಾಸಾಯನಿಕ, ಕ್ಲೋರೋಪಿಕ್ರಿನ್ ಇರುತ್ತೆ, ಕಣ್ಣೀರು ಉಂಟು ಮಾಡುತ್ತೆ ಕ್ಲೋರೋಪಿಕ್ರಿನ್. ಹೌದು. ಆನ್ ಆಟೋಮಿಕ್ ಕ್ಲಾಕ್ ಈಸ್ ಬೇಸ್ಡ್ ಆನ್ ದ ಟ್ರಾನ್ಸಿಷನ್ಸ್ ಇನ್, ಪರಮಾಣು ಗಡಿಯಾರ ಯಾವುದರ ಪರಿವರ್ತನೆಯನ್ನು ಆಧರಿಸಿದೆ? ನೋಡಿ, ಕ್ರಿಶ್ಚಿಯನ್ ಹೇಗನ್ಸ್ ಅವರು ಪೆಂಡುಲಮ್ ಕ್ಲಾಕ್ ಡಿಸ್ಕವರ್ ಮಾಡ್ತಾರೆ. ಪೆಂಡುಲಮ್ ಕ್ಲಾಕ್ ಅನ್ನ ಕಂಡಿಡಿದವ್ರು ಯಾರಪ್ಪ ಅಂದ್ರೆ, ನಿಮ್ ಸ್ಕೂಲ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ ಹೇಗನ್ಸ್ ಅವರು. ಕ್ರಿಶ್ಚಿಯನ್ ಹೇಗನ್ಸ್ ಅವರು ಪೆಂಡುಲಮ್ ಕ್ಲಾಕ್ ಕಂಡಿಡಿದಾರೆ. ಆ ಪೀರಿಯಾಡಿಕ್ ಮೋಷನ್, ಆವರ್ತಕ ಚಲನೆ ಅಧ್ಯಯನ ಮಾಡಿದ್ದು ಗೆಲಿಲಿಯೋ ಗೆಲಿಲಿ. ಗೆಲಿಲಿಯೋ ಗೆಲಿಲಿ ಒಂದ್ಸಲ ಚರ್ಚಿಗೆ ಹೋಗಿ ಕೂತಿರ್ತಾರಂತೆ. ಚರ್ಚಲ್ಲಿ ತೂಗು ದೀಪ ದೀಪ ಇರುತ್ತಲ್ವಾ, ಗಾಳಿ ಬೀಸಿ ಹಿಂಗೆ ತೂಗ ಆಡ್ತಾ ಇರುತ್ತಂತೆ. ಅದನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿಬಿಟ್ಟು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಹೋಗೋದಕ್ಕೆ ಹೆಚ್ಚು ಕಮ್ಮಿ ಸೇಮ್ ಟೈಮ್ ತಗೊಳ್ತಾ ಇದೆ. ಇದನ್ನ ನಿರ್ದಿಷ್ಟ ಸಮಯದಲ್ಲಿ ಯಾವುದಾದ್ರೂ ಚಲನೆ ರಿಪೀಟ್ ಆದರೆ, ನಿರ್ದಿಷ್ಟ ಸಮಯದಲ್ಲಿ ಯಾವುದಾದ್ರೂ ಮೋಷನ್ ಚಲನೆ ರಿಪೀಟ್ ಆದರೆ ಅದನ್ನು ಪೀರಿಯಾಡಿಕ್ ಮೋಷನ್, ಆವರ್ತಕ ಚಲನೆ ಅಂತ ಕರೀತಾರೆ. ಪೀರಿಯಾಡಿಕ್ ಮೋಷನ್ ಆಗ್ತಾ ಇದೆ ಪೆಂಡುಲಮ್ಮಲ್ಲಿ ಅಂತ ಅಧ್ಯಯನ ಮಾಡಿ ಸುಮ್ಮನಾಗಿದ್ರು. ಅದರ ಆಧಾರದ ಮೇಲೆ ಆ ಗೆಲಿಲಿಯೋ ಅವರು ಅಧ್ಯಯನ ಮಾಡಿದ್ರಲ್ವಾ, ಅದರ ಆಧಾರದ ಮೇಲೆ ಪೆಂಡುಲಮ್ ಗಡಿಯಾರವನ್ನು ತಯಾರು ಮಾಡ್ತಾರೆ ಕ್ರಿಶ್ಚಿಯನ್ ಹೇಗನ್ಸ್ ಅವರು. ಓಕೆನಾ, ಇವ್ರು ತಯಾರು ಮಾಡ್ತಾರೆ ಗಡಿಯಾರ, ಪೀರಿಯಾಡಿಕ್ ಮೋಷನ್ ಮೇಲೆ ಕೆಲಸ ಮಾಡ್ತಾ ಇದೆ. ಹೌದಾ? ಅದೇ ಥರ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇರುವಂತಹ ಗಡಿಯಾರ ಇದೆ ಅಲ್ವಾ, ಕ್ವಾಟ್ಸ್ ಗಡಿಯಾರ, ಅಜಂತ ಕ್ವಾಟ್ಸ್ ಅಂತೆಲ್ಲ ಬರ್ದಿರುತ್ತಲ್ವಾ, ಕ್ವಾಟ್ಸ್ ಅಂದರೆ ಒಂದು ವಸ್ತು, ಆ ವಸ್ತುವನ್ನು ಗಡಿಯಾರದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೆಲ್ ಹಾಕಿರ್ತೀರ ಅಲ್ವಾ, ಅದರಲ್ಲಿರುವ ಶಕ್ತಿಯನ್ನು ಬಳಕೆ ಮಾಡ್ಕೊಂಡು ವೈಬ್ರೇಟ್ ಆಗುತ್ತೆ ನಿಮ್ಮನೆ ಗಡಿಯಾರನೂ, ಸೌಂಡ್ ಬರುತ್ತೆ ತಾನೆ, ಪೀರಿಯಾಡಿಕ್ ವೈಬ್ರೇಷನ್ ಆಗುತ್ತೆ, ಆವರ್ತಕ ಕಂಪನ ಉಂಟಾಗುತ್ತೆ ನಿಮ್ಮನೆ ಗಡಿಯಾರದಲ್ಲೂ, ಅಲ್ಲಿ ಕ್ವಾಟ್ಸ್ ಇರುತ್ತೆ.
ಆ ಕ್ವಾಡ್ಸಿಗಿಂತ ಹೆಚ್ಚು ನಿಖರವಾಗಿ ತುಂಬ ಅಕ್ಯುರೇಟ್ ಆಗಿ ವೈಬ್ರೇಷನ್ ಆಗಿ ಟೈಮ್ ತೋರಿಸುವಂಥದ್ದು ಸಿ ಸಿ ಎಂ. ನಮ್ಮ ನಿಮ್ಮ ಮನೆ ಗಡಿಯಾರಕ್ಕಿಂತ ನಿಖರವಾಗಿ ಸಮಯ ಬೇಕಲ್ವಾ? ಯಾವುದಾದ್ರು ಸ್ಯಾಟಲೈಟ್ ಲಾಂಚ್ ಮಾಡ್ತಾ ಇದ್ದೀರಾ, ಯಾವುದು ದೇಶದ ಮೇಲೆ ಬಾಂಬ್ ಹಾಕ್ತಾ ಇದ್ದೀರಾ ಅಂತ, ಅಂಥ ಸಮಯದಲ್ಲಿ ಸ್ಪೇಸು ಡಿಫೆನ್ಸು ಇಂಥ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತಾರೆ. ಆಟೋಮಿಕ್ ಕ್ಲಾಕನ್ನು ಸಿ ಸಿ ಎಂ ಬಳಕೆ ಮಾಡಿಕೊಡುತ್ತೆ. ಆಟೋಮಿಕ್ ಕ್ಲಾಕ್, ಆಟೋಮಿಕ್ ಕ್ಲಾಕ್ನಲ್ಲಿ ಸಿ ಸಿ ಎಂ ಬಳಕೆ ಮಾಡಲಾಗುತ್ತೆ, ಅದು ಪೀರಿಯಾಡಿಕ್ ವೈಬ್ರೇಷನ್ ಆಗುತ್ತೆ. ಡೈಲಿ ಕ್ಲಾಸ್ ತಗೊಳ್ತೀನಿ, ಟೈಮಿಂಗ್ಸ್ ಸೆಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಅಂದರೆ ಯಾವ ಸಮಯದಲ್ಲಿ ಈವ್ನಿಂಗ್ ಈ ಟೈಮ್ ಓಕೆನಾ? 5 ಗಂಟೆ, 5 ಗಂಟೆ ಓಕೆನಾ ಎಲ್ರಿಗೂ? ಓಕೆ ಅಂದರೆ ಈ ಟೈಮ್ ಮಾಡ್ಕೊಳ್ಳೋಣ. ಸ್ಪರ್ಧಾ ಕನಸು ನಮ್ಮ ಹಾಗೂ ನಿಮ್ಮ ಕನಸು ಕೂಡ ಆಗಿದೆ. ಲೀಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಕೂಡ ಹೌದು ಸಿ ಸಿ ಎಂ ವಿನಾಯಕ ಅವರ, ಖಂಡಿತ. ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಫ್ಲೋರಿನ್ ಆಗಿದೆ, ಲೀಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಸಿ ಸಿ ಎಂ ಆಗಿರುತ್ತೆ. ಕ್ಲಾಸ್ ತಗೊಳ್ತೀನಿ ಈ ಚಾನಲ್ನಲ್ಲ 5 ಗಂಟೆಗೆ ಓಕೆ ಅಲ್ವಾ? 5 PM ತಗೊಳ್ತೀನಿ ಓಕೆ. ನೋಡಿ, ಸ್ಪರ್ಧಾ ಕನಸು ಅಂತ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ ಬರ್ತಾ ಇದೆ. ವೆಬ್ಸೈಟು ಮತ್ತು ಅಪ್ಲಿಕೇಶನ್ನು ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಡ್ಬೋದು. ವೆಬ್ಸೈಟ್ ಇನ್ನು 1 ಡೇನಲ್ಲಿ ಮ್ಯಾಕ್ಸಿಮಮ್ 1 ಆರ್ 2 ಡೇಸ್ ರೆಡಿ ಆಗಿಬಿಡುತ್ತೆ. ಅಪ್ಲಿಕೇಶನ್ ಒಂದು 10 ಡೇಸ್, ಅರೌಂಡ್ 1 ವೀಕಿಂದ 10 ಡೇಸಲ್ಲಿ ಆಗುತ್ತೆ. ಮಾರ್ಚ್ 1 ತಾರೀಕಿಂದ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಟಿ ಬ್ಯಾಚ್ ಶುರು ಮಾಡ್ತಾ ಇದ್ದೀವಿ. ರಮೇಶ್ ಸರ್ ನಾನು ಇಬ್ಬರು ನೇತೃತ್ವದಲ್ಲಿ. ಇನ್ನೂ ಹಲವು ಜನ ಎಜುಕೇಟರ್ಸ್ ಇರ್ತಾರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡೋದಕ್ಕೆ. 2 ಸಬ್ಜೆಕ್ಟ್ ಟೀಚ್ ಮಾಡಿ ಸುಮ್ಮನಾಗ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟ್ ಕೂಡ ಇರುತ್ತೆ. 4 ತಿಂಗಳ ಸಮಗ್ರವಾಗಿರುವ ಬ್ಯಾಚು, ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. 1 ವರ್ಷ ರೆಕಾರ್ಡ್ ನೋಡಬಹುದು, 1 ಇಯರ್ ಆಕ್ಸೆಸ್ ಇರುತ್ತೆ, 1 ವರ್ಷ ನೋಡಬಹುದು. ಎಮ್ ಸಿ ಕ್ಯೂ ಮತ್ತು ಪಿ ವೈ ಕ್ಯೂಸ್ ಕೂಡ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡ್ತೀವಿ ಟಾಪಿಕ್ ವೈಸು. ನಂತರ 100% ಸಿಲೆಬಸ್ ಕವರ್ ಆಗುತ್ತೆ. ರೀಸೆಂಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಧಾರದ ಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಫೋನ್ ನಂಬರ್ ನೋಟ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ನಂಬರು, ಇದು ರಮೇಶ್ ಸರ್ ನಂಬರು. ಕಾಂಟ್ಯಾಕ್ಟ್ ಮಾಡಿ, ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಏನಾದರೂ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಇವಾಗಲೇ ಜಾಯ್ನ್ ಆಗಿ ಆದಷ್ಟು ಬೇಗ, ಆಯಿತಾ? 3,499 ರೂಪಾಯಿ ಆಗುತ್ತೆ. 4,000 ರೂಪಾಯಿ ಫೀಸ್ ಇಟ್ಟಿರೋದು, ತುಂಬ ಜಾಸ್ತಿ ಇಟ್ಬಿಟ್ಟು 10,000, 4,000 ಮಾಡೋದಲ್ಲ. 500 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಷ್ಟೆ. ಸ್ವಲ್ಪ ದಿನ 15th ತನಕ ಡಿಸ್ಕೌಂಟ್ ಇರುತ್ತೆ, ಅಷ್ಟರೊಳಗಡೆ ಜಾಯ್ನ್ ಆಗಿ 15 ತಾರೀಕು ಫೆಬ್ರವರಿ ತನಕ. ಸ್ಪರ್ಧಾ ಕನಸು ಅಪ್ಲಿಕೇಶನ್ ಹಾಗೂ ವೆಬ್ಸೈಟ್ ತಯಾರಾಗುತ್ತೆ, ಕ್ಲಾಸ್ಗಳನ್ನು ಕೇಳಬಹುದು ನೀವು. ಜೊತೆಗೆ 2 PM ಆ್ಯಕ್ಚುಲಿ ಪ್ಲಸ್ ಕ್ಲಾಸಸ್ ಇದೆ, ಹಾಗಾಗಿ ಇಂಗ್ಲೀಷು ಕನ್ನಡ ಎರಡೂ ಇರುತ್ತೆ, ಗ್ರಾಮರ್ ಕ್ಲಾಸಸ್ ಕೂಡ ಇರುತ್ತೆ ಅದರಲ್ಲಿ ಖಂಡಿತ. ಧನ್ಯವಾದ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೋರ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಟೆಕ್ನಾಲಜಿ ಕೂಡ, ಸ್ಪೇಸು, ಡಿಫೆನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ ಇದೆಲ್ಲ ಕೂಡ ಮಾಡ್ತೀನಿ. 499 ರೂಪಾಯಿಗೆ ಸಿಗುತ್ತೆ ನಿಮಗೆ, 499 ರುಪೀಸು. ಇದೆಲ್ಲ 1,000 ರೂಪಾಯಿ 300 ರೂಪಾಯಿ ಇಡೋದು ಆ ರೀತಿ ಇಲ್ಲ, ಫಿಕ್ಸ್ಡ್ ಪ್ರೈಸು 499 ರುಪೀಸು ಜಾಯ್ನ್ ಆಗಿ 499 ರೂಪಾಯಿಗಳಿಗೆ. ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಇದೇ ಥರ ಕಂಪ್ಯೂಟರ್ ಲಿಟ್ರಸಿ ಕೋರ್ಸ್ ಕೂಡ ಶುರು ಮಾಡ್ತೀನಿ, ಡೇಟ್ ಅನೌನ್ಸ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ಕಂಪ್ಯೂಟರ್ ಲಿಟ್ರಸಿ ಜಿ ಪಿ ಎಸ್ ಟೆಲ್ಲ ಯೂಸ್ ಆಗೋ ರೀತಿ ಕವರ್ ಮಾಡ್ಕೊಳ್ಳೋಣ. ನಂತರ ರಮೇಶ್ ಸರು ಕನ್ನಡ ಕ್ಲಾಸ್ ಕೂಡ ಮಾಡ್ತಾ ಇದ್ದಾರೆ, ಸೇಮ್ ಫೀಸ್ ಕನ್ನಡ. ರಮೇಶ್ ಸರು ಕನ್ನಡ ಸಾಹಿತ್ಯ ಲಿಟ್ರೇಚರ್ ಎಲ್ಲ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ, ಗ್ರಾಮರು, ಲಿಟ್ರೇಚರ್. ಧನ್ಯವಾದ ಎಲ್ಲರಿಗೂ ಕೂಡ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಲಿಂಕನ್ನು ಶೇರ್ ಮಾಡಿ. ರಮೇಶ್ ಸರ್ ಅಕಾಡೆಮಿ ಯೂಟ್ಯೂಬಲ್ಲಿ ಸಂಜಯ್ ಸರ್ ಕೂಡ ಕ್ಲಾಸ್ ತಗೊಂಡಿದ್ದಾರೆ, ಇನ್ಮೇಲೆ ಸ್ಪರ್ಧಾ ಕನಸು ಪ್ಲಾಟ್ಫಾರ್ಮ್ ಶುರುವಾಗುತ್ತೆ ಅಂತ ಫ್ರೆಂಡ್ಸ್ ಕೇಳಿ ಓಕೆನಾ? ಫಾಲೋ ಮಾಡಿ ಯಾರಾದರೂ ಮಾಡ್ತಾ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲನ್ನ. ಧನ್ಯವಾದ ಎಲ್ಲರಿಗೂ ಕೂಡ, ಸಿಗೋಣ ಮತ್ತೆ ನಾಳೆ ಕ್ಲಾಸಲ್ಲಿ, ನಾಳೆ ಸಿಗೋಣ. ಧನ್ಯವಾದ ಎಲ್ಲರಿಗೂ ಕೂಡ. ಎಲ್ಲ ಎಜುಕೇಟರ್ ಕ್ಲಾಸಸ್ ಶುರು ಮಾಡ್ತಾರೆ ಫ್ರೀಯಾಗಿ ಯೂಟ್ಯೂಬ್ನಲ್ಲಿ, ಜೊತೆಗೆ 1ನೇ ತಾರೀಕಿಂದ ಪ್ಲಸ್ ಕ್ಲಾಸಸ್ ಕೂಡ ಶುರುವಾಗುತ್ತೆ, ಅಟೆಂಡ್ ಮಾಡ್ಕೊಳ್ಬಹುದು, ಫಾಲೋ ಮಾಡ್ತಾ ಇರಿ ತಪ್ಪದೆ. ಧನ್ಯವಾದ. ಜಿ ಪಿ ಎಸ್ ಟಿ ಆರ್, ಟಿ ಇ ಟಿ, ಎಚ್ ಎಸ್ ಟಿ ಆರ್ ಯಾರು ಗುರಿ ಇಟ್ಕೊಂಡಿದ್ದೀರಾ, ಚಾನಲ್ನ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.